ನಮ್ಗೆಲ್ಲರೂ ಕೂಡ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರಾಜ್ಯದಲ್ಲಿ ಒಂದು ಘಟನೆ ನಡೆದಿದೆ ನಮ್ಮ ಬುದ್ಧಿಜೀವಿಗಳು ಎಲ್ಲಿದ್ದಾರೆ ನಮ್ಮ ಸಾಮಾಜಿಕ ತಜ್ಞರು ಎಲ್ಲಿದ್ದಾರೆ ನಮ್ಮ ಮಾನವೀಯತೆಯನ್ನ ಮೆರೆಯುವಂತವರು ಡೆಲ್ಲಿ ಆಗಿರ್ತಕ್ಕಂತಹ ಒಂದು ಘಟನೆ ಕುರಿತಾಗಿ ದೆಲ್ಲಿಯಲ್ಲಿ ಆದಂತಹ ಘಟನೆ ಕುರಿತಾಗಿ ಗುಜರಾತಿನ ಊನದಲ್ಲಿ ಆದಂತಹ ಘಟನೆ ಕುರಿತಾಗಿ ಅಸ್ಸಾಂನ ಯಾವುದೋ ಮೂಲೆಯಲ್ಲಿ ಆದ ಘಟನೆ ಕುರಿತಾಗಿ ಇಲ್ಲಿ ಪ್ರತಿಭಟನೆಯನ್ನು ಮಾಡುವವರು ಇವತ್ತು ಎಲ್ಲಿದ್ದಾರೆ ಇದೊಂದೇ ನಮ್ಮ ಪ್ರಶ್ನೆ ಅಭಿಷೇಕ್ ಎಂ ಕೆ ಅನ್ನುವಂತಹ ಹುಡುಗ ಅಭಿಷೇಕ್ ಎಂ ಕೆ ಅನ್ನುವಂತ ತೃತೀಯ ಬಿಕೋಮ್ ನಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿ ಎ ಮತ್ತು ಇನ್ನೊಂದು ಸಂಘಟನೆ ನಡುವಿನ ಗುದ್ದಾಟದಲ್ಲಿ ಆತ ಬಲಿಯಾಗಿದ್ದಾನೆ ಇವತ್ತು ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಇದಕ್ಕೆ ಆತನ ಸಾವಿಗೆ ಬೆಲೆಯನ್ನು ತೆತ್ತುವವರು ಯಾರು ಇದಕ್ಕೆ ಎ ಬಿ ವಿಪಿ ಗುರಿ ಅಥವಾ ಎನ್ ಎಸ್ ಯು ಐ ಸಂಘಟನೆ ಗುರಿಯಾಗ್ತದ ಅಥವಾ ಇದುವರೆಗೆ ನಮ್ಮ ಬುದ್ಧಿಜೀವಿಗಳು ಅಂತ ಏನು ಕರೆಸ್ಕೊಂಡಿದ್ದಾರೆ ಅಥವಾ ಪ್ರತಿಭಟನೆಗಳನ್ನು ಮಾಡುವವರು ಯಾರಿದ್ದಾರೆ ಆತನ ಸಾವು ಯಾಕೆ ನಿಮಗೆ ಕಾಣಿಸೋದಿಲ್ಲ ಉತ್ತರ ಬೇಕಾಗಿದೆ ಸೊ ನಿಮ್ಮ ಸಂಘಟನೆಗಳಿಂದ ಅಥವಾ ನಿಮ್ಮ ರಾಜಕೀಯಗಳಿಂದ ಅಥವಾ ನಿಮ್ಮ ಒಂದು ಪಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಲಾಭಗಳಿಂದಾಗಿ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಸೊ ಈ ವಿಚಾರದ ಕುರಿತಾಗಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ನೀವು ಕೂಡ ನೇರವಾಗಿ ಕರೆ ಮಾಡಿ ಇವತ್ತು ನಿಮ್ಮ ಅನಿಸಿಕೆ ಏನಿದೆ ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನಿದೆ ಅಥವಾ ಇವತ್ತು ಈ ರೀತಿಯಾಗಿ ಒಂದು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳುವುದಾಗಿರಬಹುದು ಅಥವಾ ಆತನ ಸಾವಿನ ನಂತರ ವಿಚಿತ್ರವಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನ ಡ್ರಾಮಾಗಳನ್ನ ಮಾಡುವುದಾಗಿರಬಹುದು ಸೊ ಇದರ ಕುರಿತಾಗಿ ತಾವೇನು ಹೇಳ್ತೇವೆ ಇದನ್ನ ಕೂಡ ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಅದೇ ರೀತಿಯಾಗಿ ಇದೀಗ ನನ್ನೊಂದಿಗೆ ಚರ್ಚೆಯಲ್ಲಿ ಮಾತಾಡಲಿಕ್ಕೆ ಬಂದಿದ್ದಾರೆ ಎ ಬಿ ಪಿಯ ಮುಖಂಡರಾಗಿರ್ತಕ್ಕಂತಹ ಚಿನ್ಮಯ ಕಶ್ಯಪರವರು ಅವರು ಬಂದಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ತಮ್ಮಲ್ಲಿ ಈಗ ಮುಖ್ಯ ಪ್ರಶ್ನೆ ಎ ಓರ್ವ ಸಕ್ರಿಯ ಕಾರ್ಯಕರ್ತ ತಾವು ಈ ಸಾವಿನ ಹೊಣೆಯನ್ನ ತಾವು ಹೊರತೀರೋ ಅಥವಾ ಇನ್ನೊಂದು ಜೆ ಎನ್ ಎಸ್ ಯು ಸಂಘಟನೆ ಏನಿದೆ ಅದಕ್ಕಿಂತ ವಹಿಸ್ತೀರೋ ಇದಕ್ಕೆ ನಾವು ಹೊರದು ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಇಲ್ಲ ಯಾಕಂದ್ರೆ ಅಲ್ಲಿ ನಿಜವಾಗ್ಲೂ ಒಂದು ಯೋಧನ ಮನ ಕಾರ್ಯಕ್ರಮ ಸಂಘಟನೆಯ ಎ ಓರ್ವ ಕಾರ್ಯಕರ್ತ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಹೌದು ಇದನ್ನ ನಾವು ಹೊರದಿಲ್ಲ ಅಂತ ಹೇಳಿದ್ರೆ ಯಾವ ಅರ್ಥ ಬರ್ತದೆ ಅಂತ ಹಾ ನಾನ್ ಹೇಳ್ತಿರೋದಂದ್ರೆ ಆ ಸಾವಿನ ಹೊಣೆಯನ್ನ ಅಂದರೆ ಆ ತಪ್ಪನ್ನು ನಾವು ಹೊರದಿಲ್ಲ ಆದರೆ ಸಾವಿನ ತಪ್ಪನ್ನು ಯಾರ ಮೇಲೆ ಹಾಕಬೇಕು ಅಂತ ನಾನು ಹೇಳ್ತೇನೆ ಈಗ ಅಂದರೆ ಆ ಸಾವಿಗೆ ಕಾರಣ ಯಾರು ಅದು ನಾವಲ್ಲ ಆ ಒಂದು ಆ ಎನ್ ಎಸ್ ಯು ಐ ಸಂಘಟನೆ ಅಂತ ಹೇಳ್ತೀವಲ್ಲ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಎನ್ ಎಸ್ ಎಸ್ನ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅದು ಯೋಧ ನಮನ ಕಾರ್ಯಕ್ರಮ ಯೋಧ ನಮನ ಕಾರ್ಯಕ್ರಮ ಅಂತ ಹೇಳುವಾಗ ಯಾವುದೇ ಒಬ್ಬ ದೇಶಭಕ್ತನಿಗಾಗಲಿ ಅಥವಾ ದೇಶಭಕ್ತ ಸಂಘಟನೆಗಾಗ್ಲಿ ಅದು ಒಂದು ಆತನಲ್ಲಿ ಒಂದು ಗೌರವ ಭಾವವನ್ನು ಉಗಿಸುತ್ತೆ ದೇಶಭಕ್ತಿಯ ಭಾವವನ್ನು ಉಗಿಸತ್ತೆ ಆ ಎನ್ ಎಸ್ ಎಸ್ ವತಿಯಿಂದ ನಡೆದಂತಹ ಕಾರ್ಯಕ್ರಮಕ್ಕೆ ನಾವು ಎ ಬಿ ಯು ಪಿ ವತಿಯಿಂದ ಸಪೋರ್ಟ್ ಮಾಡಿದ್ದು ಸತ್ಯ ಒಪ್ಕೊಳ್ಳೋಣ ಅದಕ್ಕೆ ಚಕ್ರವರ್ತಿ ಸೂಲಿಬೆಲೆಯವ್ರನ್ನ ಕರ್ ಕರೆಸಬೇಕು ಅಂತಾಗಿತ್ತು ಹಾಗಾಗಿ ಅದನ್ನು ಕರ್ಸ್ಬೇಕು ಅಂತ ಆಗಿದ್ದರಿಂದ ನಾವು ಅದಕ್ಕೂ ಕೂಡ ಸಪೋರ್ಟ್ ಮಾಡಿದ್ದೀವಿ ಯಾಕಂದರೆ ಒಬ್ಬ ಯೋಧರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಇಲ್ಲಿವರೆಗೆ ಮಾತಾಡ ಒಳ್ಳೆಯ ರೀತಿಯಲ್ಲಿ ಮಾತಾಡಬಹುದು ಅಂತಿದ್ರೆ ಅದು ಚಕ್ರವರ್ತಿ ಸುಲಿಬೆಲೆಯವರು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹೀಗಾಗಿ ಆ ಆ ಒಂದು ವಿಚಾರಕ್ಕೆ ಅವರು ಗಲಾಟೆ ಮಾಡಿದರು ಅಲ್ಲಿ ಆ ಗಲಾಟೆ ಮಾಡಿದ್ದ ಕಾರಣ ಅದನ್ನು ಕ್ಯಾನ್ಸಲ್ ಮಾಡಲಾಯಿತು ಚಕ್ರವರ್ತಿ ಅವರು ಮತ್ತೆ ಬರಲಿಲ್ಲ ಅದು ಕೂಡ ಅವರು ಮತ್ತೆ ಗಲಾಟೆಯನ್ನು ಮಾಡಿದ್ರು ಅದನ್ನು ಯಾರು ಯೋಜಿಸಿದ್ರು ಅವರಿಗೆ ಕೆಟ್ಟ ಶಬ್ದಗಳಲ್ಲಿ ಬೈದರು ಬೈದ ಕಾರಣದಿಂದಾಗಿ ಇವರು ಹೋಗಿ ಪ್ರಶ್ನಿಸಿದ್ದಾರೆ ಕೆಲವು ವಿದ್ಯಾರ್ಥಿಗಳು ಯಾಕೆ ಈ ರೀತಿಯಾಗಿ ಬೈತಾ ಇದ್ದೀರಾ ಕಾರ್ಯಕ್ರಮ ಏನು ನಡೀಲಿಲ್ಲ ಚಕ್ರವರ್ತಿ ಸೂಲಿ ಬೆಲೆ ಬರಲಿಲ್ಲ ಕಾರ್ಯಕ್ರಮ ನಡೆದ್ರು ಅದಕ್ಕೆ ಚಕ್ರವರ್ತಿ ಸೂಲಿ ಬೆಲೆ ಅವರು ಬರಲಿಲ್ಲ ಯಾಕೆ ನೀವು ಈ ರೀತಿಯಾದಂತಹ ಒಂದು ಬೈಗುಳವನ್ನು ನಮ್ಮ ಲಕ್ಷರಿಗೆ ಬೈತಿದ್ದೀರಿ ಇಷ್ಟು ಕೆಟ್ಟ ಪದಗಳನ್ನು ಯಾಕೆ ಉಪಯೋಗಿಸ್ತಿದ್ದೀರಿ ಅಂತ ಆಗ ಅವರು ಕಾಲರ್ ಪಟ್ಟಿಯನ್ನು ಹಿಡಿದಾಗ ಇವರೆಲ್ಲರೂ ಸೇರಿದ್ದು ಹೌದು ಆದರೆ ಅಲ್ಲಿ ಅಭಿಷೇಕ್ ಎಂ ಕೆ ಅವನೇನಿದ್ದ ಅವನು ಅಲ್ಲಿ ಪಕ್ಕದಲ್ಲಿ ನಿಂತಿದ್ದ ಅನ್ನೋದು ಬಿಟ್ಟರೆ ಆತ ಅದರಲ್ಲಿ ಭಾಗಿಯಾಗಿರಲಿಲ್ಲ ಸುಳ್ಳು ಎಫ್ ಐ ಅನ್ನು ಅವನ ಮೇಲೆ ಹಾಕ್ಸಿದ್ರಿ ಸುಳ್ಳು ಎಫ್ ಐ ಆರ್ನ ಅವನ ಮೇಲೆ ಹಾಕಿಸಿದ ಮೇಲೆ ಅದನ್ನೇ ಅವನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಡೆತ್ ನೋಟ್ನಲ್ಲಿ ಅದೇ ಬರೆದಿದ್ದಾನೆ ನನ್ನ ಮೇಲೆ ಸುಳ್ಳು ಎಫ್ ಐ ಆರ್ ಹಾಕಲಾಗಿದೆ ಇದು ನನ್ನ ಜೀವನದ ಒಂದು ಅತ್ಯಂತ ದೊಡ್ಡ ಕಪ್ಪು ಚುಕ್ಕೆಯಾಗಿದೆ ಹಾಗಾಗಿ ನಾನೇನು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತಿತ್ತು ಅದು ನನಗೆ ಹೋಗ್ಲಿಕ್ಕೆ ಇಲ್ಲ ಆ ಕಾರಣದಿಂದಾಗಿ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೀಗಾಗಿ ಇದನ್ನ ನೇರ ಹೊಣೆ ಹೊಣೆಯನ್ನ ಇವತ್ತು ಆ ಎಫ್ ಕುರಿತಾಗಿ ಏನು ಆಗಿದೆ ಹಾಗಾದ್ರೆ ಆತನಿಗೆ ಧೈರ್ಯ ತುಂಬುವ ಕೆಲಸವನ್ನ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ಲಿಲ್ವಾ ಆತನಿಗೆ ಧೈರ್ಯ ತುಂಬುವ ಕೆಲಸ ಸುಮಾರು ಆಗಿತ್ತು ಆದ್ರೂ ಏನಾಯ್ತು ಅಂದ್ರೆ ಆತ ಐದು ಗಂಟೆವರೆಗೆ ಧೈರ್ಯವಾಗಿದ್ದ ಐದು ಗಂಟೆಗೆ ಹೋಗಲಿಕ್ಕಿಂತ ಮುಂಚೆ ಒಮ್ಮೆ ಕಾಲ್ ಮಾಡ್ದ ಯಾರು ಎನ್ ಎಸ್ ಯು ಎ ಸಂಘಟನೆಯವರಿಗೆ ಯಾರಿದ್ದಾರೆ ಅವರ ಒಬ್ಬ ಅನುಷ್ ಶೆಟ್ಟಿ ಅಂತ ಹೇಳುವವನಿಗೆ ಕಾಲ್ ಮಾಡ್ದ ಕಾಲ್ ಮಾಡಿ ನಾನು ಯಾವುದಲ್ಲೂ ಭಾಗಿಯಾಗಿರಲಿಲ್ಲ ಸುಮ್ಮನೆ ನನ್ನ ಜೀವನವನ್ನು ತೆಗೆದ್ರಲ್ಲ ನಾಶ ಮಾಡಿದ್ರಲ್ಲ ಅಂತ ಹೇಳಿದಾಗ ಆ ಕಡೆಯಿಂದ ಚಪ್ಪಾಳೆ ಶಿಲೆಗಳೆಲ್ಲ ಬಂತು ಆ ಕಾರಣದಿಂದ ಅವನು ಇನ್ನೂ ಕುಗ್ದ ಆದರೂ ಕೊನೆಗೆ ಐದು ಗಂಟೆ ಅಷ್ಟೊತ್ತಿಗೆ ಹೋಗುವಾಗ ಅವನು ನನ್ನ ಸ್ನೇಹಿತರು ಹೇಳುವ ಪ್ರಕಾರ ಧೈರ್ಯ ಭಾಗ್ಯ ಇದ್ದ ಆಮೇಲೆ ಅವನಿಗೆ ಯಾವ ಥರದ ಕರೆಗಳು ಬಂದು ಅವನು ಯಾಕೆ ಧೈರ್ಯ ಕುಗ್ಲಿಕ್ಕೆ ಕಾರಣ ಆಯಿತು ಅನ್ನೋದು ಇನ್ನು ತನಿಖೆ ಮೂಲಕ ತಿಳಿದು ಬರಬೇಕಿದೆ ಅಷ್ಟೇ ಒಟ್ಟಾರೆ ಆಗಿ ಇವತ್ತು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಸಮಸ್ತ ಕರ್ನಾಟಕ ಇವತ್ತು ಗಮನ ಹರಿಸ್ಬೇಕಾಗಿದೆ ಎನ್ ಎಸ್ ಯು ಐ ಮತ್ತು ಎ ಬಿ ಇವೆರಡೂ ಸಂಘಟನೆಗಳ ಹೊಡೆದಾಟಕ್ಕೆ ಓರು ಅಮಾಯಕ ಇವತ್ತು ಬಲಿಯಾಗಿದ್ದಾನೆ ಅಂತ ಸೊ ಈತ ನಡುವೆ ಆತ ಕಾಲೇಜ್ ಎಲೆಕ್ಷನ್ಗೂ ಕೂಡ ನಿಂತಿದ್ದ ಅಥವಾ ಆ ಒಂದು ಸ್ಪರ್ಧಿಯಾಗಿದ್ದ ಮತ್ತು ಕಾಮರ್ಸ್ ಕಮಿಟಿಯ ಪ್ರೆಸಿಡೆಂಟ್ ಆಗಿದ್ದ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ ಅಥವಾ ಇದಕ್ಕೂ ಅದಕ್ಕೆ ಏನಾದ್ರೂ ಲಿಂಕ್ ಇರಬಹುದಾ ಅಂದ್ರೆ ಇವನೊಂದು ನಾಯಕತ್ವದ ಗುಣ ಇವನಲ್ಲಿತ್ತು ಈ ನಾಯಕತ್ವದ ಗುಣ ಇವನಲ್ಲಿದ್ದರಿಂದ ಅವನು ಯಾವುದೇ ರೀತಿಯಾದಂತಹ ಒಂದು ಗಲಾಟೆಗೆ ಹೋಗದೆ ಇದ್ರೂ ಕೂಡ ಇವನ ಹೆಸರನ್ನು ಎಫ್ ಐ ಅಲ್ಲಿ ಹಾಕಲಾಗಿತ್ತು ಯಾಕಂದ್ರೆ ಇವರನ್ನು ತುಳಿಯುವ ದೃಷ್ಟಿಯಿಂದ ಅದನ್ನು ಹಾಕಲಾಗಿತ್ತು ಆ ಕಾರಣ ಅದು ಇಲ್ಲಿಗೆ ನಾವು ನೋಡ್ಬೋದು ಅದನ್ನ ಈ ಈ ಒಂದು ಏನು ಕೇಸ್ ಆಗಿದೆ ಇದರಲ್ಲಿ ಅದನ್ನ ನಾವು ನೋಡ್ಬೋದಾಗಿದೆ ಪ್ರತಿಭಟನೆ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಪ್ರತಿಯೊಂದು ವಿಚಾರದ ಕುರಿತಾಗಿ ಎಷ್ಟರ ಮಟ್ಟಿಗೆ ಪ್ರತಿಭಟನೆಗಳನ್ನು ಮಾಡಿದ್ದೀರಾ ಪ್ರತಿಭಟನೆ ಉಡುಪಿಯಲ್ಲಿ ಸಮೇತ ಆಗಿದೆ ಏನು ಚಿಕ್ಕಮಗಳೂರಲ್ಲಿರ್ಬೋದು ಶೃಂಗೇರಿಯಲ್ಲಿರ್ಬೋದು ಮಂಗಳೂರಿನಲ್ಲಿರ್ಬೋದು ಪ್ರತಿಯೊಂದು ಕಡೆನೂ ಈ ವಿಚಾರವಾಗಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ ಅವರನ್ನು ಬಂಧಿಸಬೇಕು ಅಂತ ಅದಕ್ಕೆ ನಮಗೆ ಅಣ್ಣಮಲೆಯವರು ಕೂಡ ಹೇಳಿದ್ದಾರೆ ಏಳು ದಿನಗಳ ಕಾಲ ಅವಕಾಶ ಕೊಟ್ಟರೆ ಅವರನ್ನು ಬಂಧಿಸ್ತೇವೆ ಆಮೇಲೆ ಬೇಕಾದ್ರೆ ನೀವು ಉಗ್ರ ಪ್ರತಿಭಟನೆಯನ್ನು ಮಾಡ್ಬೋದು ಅಕಸ್ಮಾತ್ ಬಂಧಿಸಲಿಲ್ಲ ಅಂತ ಆದರೆ ಉಗ್ರ ಪ್ರತಿಭಟನೆಯನ್ನು ಮಾಡಿ ಅನ್ನೋದು ಹೇಳಿದ್ದಾರೆ ಹಾಗಾಗಿ ಏಳು ದಿನಗಳ ಕಾಲ ಯಾವುದೇ ರೀತಿಯಾದಂತಹ ಉಗ್ರ ಪ್ರತಿಭಟನೆಯನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ನಮಗೆ ನಂಬಿಕೆ ಇರುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಎಸ್ ಪಿ ಅಣ್ಣಮಲ ಉಗ್ರ ಪ್ರತಿಭಟನೆ ಅಂತ ಹೇಳಿದ್ರೆ ಅವರು ಆ ಏನು ಕ್ರಮ ಕೈಗೊಳ್ತಾರೆ ಅಲ್ಲಿಯವರೆಗೆ ನಮ್ಮ ಪ್ರತಿಭಟನೆಯನ್ನು ಸಾಗಿಸ್ತೇವೆ ನಾವು ರೋಡಿಗೆ ಬರ್ತೇವೆ ರೋಡಿಗೆ ಇಳಿದು ರಸ್ತೆ ತಡೆ ಇತ್ಯಾದಿಗಳನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತೇವೆ ಯಾಕಂದ್ರೆ ನಮ್ಮ ಒಬ್ಬ ಆ ಕಾರ್ಯಕರ್ತ ಇಲ್ಲಿ ಹೋಗಿದ್ದಾನೆ ಈ ಹೀಗಾಗಿ ನಾವು ಈ ತರ ಮಾಡೋದ್ರಿಂದ ಆದ್ರೂ ಕನಿಷ್ಠ ಅವರಿಗೆ ಆಮೇಲಾದರೂ ಒಂದು ಯೋಚನೆ ಬಂದು ನಮಗೆ ಒಂದು ನ್ಯಾಯವನ್ನು ಒದಗಿಸಬಹುದು ಅಂತ ನಮ್ಮ ಭಾವನೆ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಒಂದು ವಿಚಾರ ಅಂತೂ ಸತ್ಯ ಇವತ್ತು ರಾಜಕೀಯವಾಗಿ ಆತನ ಸಾವನ್ನ ಬಳಸ್ಕೊಳ್ತಾ ಇದ್ದಾರೆ ಇವತ್ತು ಒಂದು ವಿದ್ಯಾರ್ಥಿ ಸಂಘಟನೆ ಹುಟ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ವಿರೋಧವನ್ನ ಮಾಡಲಿಕ್ಕೆ ಮತ್ತೊಂದು ವಿದ್ಯಾರ್ಥಿ ಸಂಘಟನೆ ಹುಟ್ಕೊಳ್ತದೆ ಸೊ ವಿದ್ಯಾರ್ಥಿ ನಾನು ಚಿನ್ಮಯವರು ನಿಮ್ಮಲ್ಲಿ ಕಾಮನ್ ಆಗಿ ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳನ್ನ ಈ ಸಂಘಟನೆಗಳು ಬಳಸ್ಕೊಳ್ತಾ ಇವೆಯಾ ಇಲ್ವಾ ಸೊ ನೀವು ಕೂಡ ಎ ಬಿ ಪಿ ಓರ್ವ ಕಾರ್ಯಕರ್ತ ಎ ಬಿ ಪಿ ನಿಮ್ಮನ್ನು ಬಳಸ್ಕೊಂಡಿದ್ಯಾ ಇಲ್ವಾ ಎ ಬಿ ವಿ ಪಿ ಯಾರನ್ನು ಬಳಸ್ಕೊಳ್ಳೋದಿಲ್ಲ ಯಾಕಂತ ಹೇಳ್ತೀನಿ ನಾನು ಎ ಬಿ ಪಿ ಅನ್ನೋದು ಒಂದು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಸಂಘಟನೆ ರಾಷ್ಟ್ರದ ಬಗ್ಗೆ ಪ್ರೇಮವನ್ನು ಮೂಡಿಸುವಂತಹ ಒಂದು ಸಂಘಟನೆ ರಾಷ್ಟ್ರದ ಬಗ್ಗೆ ಕಳಕಳಿಯನ್ನು ಮೂಡಿಸುವಂತಹ ಒಂದು ಸಂಘಟನೆ ಹಾಗಾಗಿ ಅದು ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ಳತ್ತೆ ಅಂತ ಹೇಳಿದ್ರೆ ತಪ್ಪಾಗತ್ತೆ ಅಕಸ್ಮಾತ್ ಬಳಸ್ಕೊಳ್ಳತ್ತೆ ಅಂತ ಹೇಳಿದ್ರು ರಾಷ್ಟ್ರ ಜಾಗೃತಿಯ ಕಾರ್ಯಕ್ಕಾಗಿ ಬಳಸ್ಕೊಳ್ಳತ್ತೆ ಅಂತ ಹೇಳಿದ್ರೆ ಒಪ್ಪಬಹುದಾದಂತಹ ವಿಚಾರ ಹೌದು ಎ ಬಿ ರಾಷ್ಟ್ರದ ಜಾಗೃತಿಯ ಕಾರ್ಯಕ್ಕಾಗಿ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ಳುತ್ತೆ ಒಪ್ತೀನಿ ರಾಷ್ಟ್ರದ ಜಾಗೃತಿಗಾಗಿ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ಳುತ್ತೆ ಸೊ ಹಾಗಾದ್ರೆ ಆಗುವಂತ ಹೊಡೆದಾಟಗಳು ಕೂಡ ಎ ಬಿ ಸರಿಯೇ ಸರಿಯಾ ಅಂತ ಹೇಳ್ತೀರಾ ತಾವು ಇಲ್ಲಿ ಏನು ಅದಕ್ಕೆ ಮುಖ್ಯ ಕಾರಣವೇ ಆ ಹೊರದಾಟ ಅಂತ ಹೇಳಿದ್ರಿ ಹೌದು ಎನ್ ಎಸ್ ನಡುವೆ ಗಲಾಟೆ ಆಯ್ತು ಅಂತ ಸೊ ಇದನ್ನ ಕೂಡ ಬಳಸ್ಕೊಂಡೋದಲ್ಲ ಹಾಗಾದ್ರೆ ಇದನ್ನ ಇಲ್ಲಿ ಬಳಸ್ಕೊಳ್ತು ಅಂತ ಹೇಳಿದ್ರೆ ನೀವು ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಅಲ್ಲಿ ಆಗ್ಬೇಕಾಗಿದ್ದಂತಹ ಕಾರ್ಯಕ್ರಮ ಯೋಧನ ಮನ ಕಾರ್ಯಕ್ರಮ ಅದು ಒಬ್ಬ ವಿದ್ಯಾರ್ಥಿಯಲ್ಲಿ ಯೋಧನ ಬಗ್ಗೆ ಒಂದು ಗೌರವವನ್ನು ಮೂಡಿಸುವಂತಹ ಕಾರ್ಯಕ್ರಮ ನೀವು ಒಪ್ತೀರಾ ಅನ್ಕೊಳ್ತೀನಿ ನಾನು ಆ ಯೋಧನ ಮನ ಕಾರ್ಯಕ್ರಮದ ಬಗ್ಗೆ ಅದಕ್ಕೆ ವಿರೋಧಿಸಿದ್ದು ಎಸ್ ಯು ಅವರು ಅದನ್ನ ಎ ಬಿ ವಿ ಪಿ ಹೋಗಿ ಪ್ರತಿಭಟಿಸಲಿಲ್ಲ ಎ ಬಿ ವಿ ಪಿ ಹೋಗಿ ಅವರನ್ನು ಕೇಳಲಿಲ್ಲ ವಿದ್ಯಾರ್ಥಿಗಳು ಯಾರು ಚಿನ್ಮಯ್ ನಾನು ಇನ್ನು ಮಾತಲ್ಲಿ ಮಾತು ಮುಂದುವರಿಸ್ತೇನೆ ಇದರ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅನಿರುದ್ಧ ಅಂತ ಹೇಳಿ ಶೃಂಗೇರಿಂದ ಕರೆ ಮಾಡ್ತಿದ್ದೀರಿ ಎಸ್ ಅನಿರುದ್ಧ ಅವರೇ ಹೇಳಿ ಹ ಸೊ ಶೃಂಗೇರಿಯಿಂದ ಕರೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ಈ ಒಂದು ವಿಚಾರದ ಕುರಿತಾಗಿ ಒಂದಷ್ಟರ ಮಟ್ಟಿಗಿನ ಪ್ರಕಾರವಾಗಿರ್ತಕ್ಕಂಥ ಮಾಹಿತಿಗಳು ತಮ್ಮಲ್ಲಿ ಇರಬಹುದು ಅಂತ ನಾ ಹೇಳಿಸ್ಕೊಳ್ತೇನೆ ಸಾವಿನ ಬಗ್ಗೆ ಏನ್ ಹೇಳ್ತೀರಾ ಇದಾದ ಮೇಲೆ ಇವತ್ತು ನಮ್ಮ ಬುದ್ಧಿಜೀವಿಗಳು ಯಾವ ರೀತಿ ಆಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಶೃಂಗೇರಿಯಲ್ಲಿ ನೀಡಿದ್ದಾರೆ ತಮ್ಮ ಉತ್ತರ ಬೇಕಾಗಿದೆ ನಮ್ಮ ಸ್ನೇಹಿತ ಅಭಿಷೇಕ್ ಎಂ ಕೆ ಅವರು ಇವತ್ತು ನಮ್ಮನ್ನ ತುಂಬಾ ಬೇಸರ ಸಂಗತಿ ಇವತ್ತು ತುಂಬಾ ಸಫರ್ ಪಡ್ತಿದ್ದಾರೆ ಇದಕ್ಕೆ ಮೇನ್ ಆಗಿ ಎಲ್ಲ ಗೊತ್ತಿರೋ ಹಾಗೆ ನೋಡ್ತಿರೋ ಹಾಗೆ ಆ ಏನು ಒಂದು ರಾಜಕೀಯ ವ್ಯಕ್ತಿಗಳು ಈ ಒಂದು ವಿದ್ಯಾರ್ಥಿಗಳ ಜೊತೆಗೆ ಏನ್ ಕಾಲೇಜಿಗೆ ಆಗಿರ್ ಕಾಲೇಜಿಗೆ ಯಾವ ತರ ರಾಜಕೀಯ ಎಂಟ್ರಿ ಆಗೋದಿಲ್ಲ ಬಟ್ ಈ ಒಂದು ಇದ್ರಲ್ಲಿ ಇವರು ಎಂಟ್ರಿ ಆಗಿದ್ದಾರೆ ಇದರಿಂದ ಒಂದು ನನ್ನ ಸ್ನೇಹಿತನಿಗೆ ಈ ತರದೊಂದು ಅವಮಾನ ಆಗಿದೆ ಅದಕ್ಕೆ ಒಂದು ಎದೆ ಅಂದ್ರೆ ಧೈರ್ಯ ತಗೋ ಗೆಟ್ಟು ಈ ಒಂದು ಸಾವು ಆಗಿದೆ ಅಂತ ಹೇಳ್ಬೋದು ಹಾಗೆ ಅವರು ಮಾಡಿತ್ತು ಯಾರು ಮಾಡಿತ್ತಪ್ಪು ಅಂತ ಇನ್ನು ಇನ್ವೆಸ್ಟಿಗೇಷನ್ ಆಗ್ತಿದೆ ನಮ್ಮ ದಕ್ಷ ಅಧಿಕಾರಿಗಳ ಸರ್ಕಲ್ ಆಗಿರೋ ಪ್ರಮೋದ್ ಕುಮಾರ್ ಮತ್ತೆ ಅಣ್ಣಮಾಲೆ ಏನಿದ್ದಾರೆ ಸರ್ ಅವ್ರಿ ಅವರಿಬ್ರು ಅವರಿಬ್ರು ಮೇಲೆ ನಂಬಿಕೆಯಿಂದ ನಾವ್ ಇವತ್ತಿದೀವಿ ಏನೋ ಒಂದು ಒಂದ್ ಸಾವಿಗೆ ಒಂದ್ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹ್ಮ್ 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 ಅಲ್ಲ ಇದ್ರ ನಡುವೆ ಭೋಷಣೆ ಅವ್ರ ಸಹಪಾಠಿಯ ಮಾತಾಡ್ತಾ ಇರುವಂತಹ ಹೌದೌದು ಸಹಪಾಠಿ ನನ್ನ ಒಟ್ಟು ಪ್ರೆಷರ್ ಆತನ ಮೇಲಿತ್ತ ಅಥವಾ ಬೇರೆ ಯಾರಾದ್ರೂ ಕಾಲೇಜಿನಲ್ಲೇ ಆತನ ವಿರುದ್ಧವಾಗಿ ಹಗೆ ಸಾಧಿಸುವವರು ಯಾರಾದ್ರೂ ಇದ್ದಿದ್ರ ಹಗೆ ಸಾಧಿಸುವಂತದ್ದು ಏನು ಇವತ್ತು ನಮ್ಮ ಸ್ನೇಹಿತ ಚಿನ್ನ ಚಿನ್ಮಯ್ಯವ್ ಕೂಡ ಅಲ್ಲೇ ಕೂತಿದ್ದಾರೆ ಅವರು ಕೂಡ ಬಂದಿದ್ದು ಬಂದಿದ್ದಾರೆ ಬಂದಿದ್ದು ಬಂದು ನನ್ನ ಸ್ನೇಹಿತನ ಕೂಡ ನೋಡ್ಕೊಂಡು ಹೋಗಿದ್ದಾರೆ ಅವರು ಕೂಡ ಬಂದಿದ್ರು ಅದ್ರ ಏನ್ ಹಗೆ ಸಾಧಿಸುವುದಕ್ಕಿಂತ ಎನ್ ಎಸ್ ಸಿ ಅವ್ರ ಏನಂದ್ರೆ ಆ ಅವನು ಅನುಷ್ ಶೆಟ್ಟಿ ಅನ್ನೋ ಕಾಲ್ ಮಾಡಿದಾಗ ಯಾಕೆ ನನ್ನ ಜೀವದಲ್ಲಿ ಆಟಾಡ್ದಾಗ ಅದು ಕೂಡ ಕಾಲು ಎಷ್ಟ್ರಿ ಇದೆ ಕಾಲ ಎಷ್ಟ್ರಿ ತೆಗಿಸಿದ್ರೆ ಸಿಕ್ಕೇ ಸಿಗುತ್ತೆ ಸಿಕ್ಕೇ ಸಿಗುವಂತ ಸಾಕ್ಷಿ ಇದು ಅವಾಗ ಅವರು ಕೇಕೆ ಹಾಕಿ ನಕ್ಕಿದ್ದಾರೆ ಅವಾಗ ತುಂಬಾ ಹತ್ತಿದ್ದಾನೆ ಅವನಿಗೆ ಎಲ್ಲಾ ತರ ಧೈರ್ಯಗಳನ್ನೂ ಕೂಡ ನಾವು ತುಂಬಿದ್ವಿ ಇದು ಒಂದು ಬರಿ ಒಂದು ಐ ಆರ್ ಇದು ಯಾವ್ದೇ ತರದ ಬರೀ ಆರೋಪ ಆಗಿದ್ರು ನಾವ್ ಎಷ್ಟೇ ಧೈರ್ಯ ತುಂಬಿದ್ರು ಅವನಿಗೆ ಅದಾದ್ಮೇಲೆ ಐದು ಗಂಟೆ ತನಕನು ನನ್ ನನ್ನ ಜೊತೆ ಕೂಡ ಲಾಸ್ಟ್ ಮಾತಾಡಿ ಹೋಗಿದ್ದಾನೆ ಧೈರ್ಯವಾಗಿ ಆಯ್ತಾ ಅಲ್ಲಿ ಹೋದ್ಮೇಲೆ ಯಾರು ಕಾಲ್ ಮಾಡಿ ಹೆದರ್ಸಿದಾರೋ ಗೊತ್ತಿಲ್ಲ ಇದನ್ನ ನಾವು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಇದು ಯಾರು ಮಾಡಿದ್ದು ಅಥವಾ ಯಾರಿದು ಅಂತ ಗೊತ್ತಾಗತ್ತೆ ಹ್ಮ್ 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 ನಾನು ಕೂಡ ವಾಣಿಜ್ಯ ಸಂಘದ ಟ್ರೆಸಿರ್ ನಾನು ಅವನ ಜೊತೆನೆ ನಾನು ಕೂಡ ವರ್ಕ್ ಮಾಡಿರುವಂತ ನಮ್ಮ ಕಾಲೇಜಿನಲ್ಲಿ ಅಲ್ಲ ಇತ್ತ ನಡುವೆ ಪ್ರತಿಭಟನೆಗಳು ಕಡಿಮೆ ಆಯ್ತು ಅಂತ ನಮ್ಗನ್ಸು ಇಲ್ವಾ ಆತನ ಸಾವಿನ ಕುರಿತಾಗಿ ಇವತ್ತು ಅನೇಕ ಮಾನವೀಯ ಸಂಘಟನೆಗಳಿವೆ ಅಥವಾ ಬೇರೆ ಯಾವುದೋ ಒಂದು ಸಂಘಟನೆಗಳಿವೆ ವಿದ್ಯಾರ್ಥಿ ಪರಿಪಾಲನಾ ಸಂಘಟನೆಗಳಿವೆ ಇವರದ್ದೆಲ್ಲ ಪ್ರತಿಭಟನೆಗಳು ಅಥವಾ ಕೂಗು ಈ ವಿಚಾರದ ಕುರಿತಾಗಿ ಕಡಿಮೆ ಆಯ್ತು ಅಂತ ತಮ್ಗನ್ಸೋದಿಲ್ವಾ ನಮ್ಮ ಎ ಬಿ ಏನೇನ್ ಮಾಡ್ಬೇಕು ಎಲ್ಲಾ ತರ ಏನು ಎ ಬಿ ಸಂಘಟನೆನ ಸಂಘಟನೆ ತಗೊಂಡಾಗ ಅವರಿಂದ ಎಲ್ಲಾ ತರದ ಪ್ರತಿಭಟನೆ ಕೂಡ ನಡೆದಿದೆ ಇವತ್ತು ನಿಮಗೂ ಹ್ಮ್ ಹಲೋ ಕಡಿತಗೊಳ್ತು ಅಂತ ಕಾಣಿಸ್ತೇನೆ ಸೊ ಒಟ್ಟಾರೆಯಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಆತನ ಮೇಲೆ ಯಾರೋ ಒಬ್ರು ಸೇಡನ್ನ ತೀರಿಸ್ತಾ ಇದ್ರು ಅಥವಾ ಆತನನ್ನ ಟಾರ್ಗೆಟ್ ಮಾಡಿ ಇಟ್ಟುಕೊಂಡಿದ್ರು ಅನ್ನುವಂಥದ್ದು ಹಾಗಾದ್ರೆ ಎ ಬಳಿ ಅಂತ ಹೇಳ್ಕೊಳ್ಬಹುದಾಗಿತ್ತು ಅಥವಾ ತನ್ನ ಸಂಗಡಿಗರೊಂದಿಗೆ ಹೇಳ್ಕೊಳ್ಬಹುದಾಗಿತ್ತು ಸೊ ಇಲ್ಲಿ ಆತನದ್ದು ಕೂಡ ಒಂದು ರೀತಿಯಾಗಿ ಆತನ ಮನಸ್ಥಿತಿ ಅಷ್ಟರ ಮಟ್ಟಿಗೆ ಹಾಳಾಗುವಂಥದ್ದು ಏನಿತ್ತು ಆತನವರ ಮಿತ್ರ ತಾವು ತಾವೇನು ಹೇಳ್ತೀರಾ ಆತ ಮುಂಚಿನಲ್ಲೂ ಒಂದು ಸೂಕ್ಷ್ಮ ಸ್ವಭಾವದ ವ್ಯಕ್ತಿಯಾಗಿದ್ದ ಅಂದರೆ ಏನಾದರೂ ಒಂದು ಸ್ವಲ್ಪ ಆದರೆ ಸ್ವಲ್ಪ ಮನಸ್ಸಿಗೆ ತಗೊಳ್ತಿದ್ದ ಆದರೂ ಆತನಿಗೆ ಧೈರ್ಯ ಅನ್ನೋದು ತುಂಬಾ ಇತ್ತು ಯಾಕಂದರೆ ಒಬ್ಬ ಪ್ರೆಸಿಡೆಂಟ್ ಕಾಮರ್ಸ್ ಕ್ಲಬಿನ ಪ್ರೆಸಿಡೆಂಟ್ ಆಗಬೇಕು ಅಂತ ಹೇಳಿದ್ರೆ ಸುಮ್ಮನೆ ಧೈರ್ಯ ಎಲ್ಲ ಇಲ್ಲದೆ ಆಗ್ಲಿಕ್ಕೆ ಆಗೋದಿಲ್ಲ ಆತನಲ್ಲಿ ಒಂದು ನಾಯಕತ್ವದ ಗುಣ ಇತ್ತು ಧೈರ್ಯ ಇತ್ತು ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಆತನ ಮನಸ್ಸಿನಲ್ಲಿ ಎಲ್ಲೋ ಒಂದು ಬಂದಿದೆ ಏನಂದರೆ ಅವನಿಗೆ ಮುಖ್ಯವಾಗಿದ್ದದ್ದು ತಾನು ಸರ್ಕಾರಿ ಕಾರ್ಯ ಕೆಲಸಕ್ಕೆ ಹೋಗಬೇಕು ಅಲ್ಲಿ ತನ್ನ ಒಳ್ಳೆಯ ಕೆಲಸವನ್ನು ಮಾಡಿ ತನ್ನ ತಂದೆ ತಾಯಿಯನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋಂಥದ್ದು ಒಂದು ಮುಖ್ಯವಾಗಿ ಬಲವಾಗಿದ್ದಂತಹದ್ದೊಂದು ಈಗ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಏನಿದೆ ಅಂತ ಹೇಳಿದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಲ್ಲಿ ಒಂದು ಎಫ್ ಐ ಆರ್ ಬಿತ್ತು ಅಥವಾ ಒಂದು ಕೇಸ್ ಆಯಿತು ಅಂತ ಹೇಳಿದ ತಕ್ಷಣ ಅನ್ಸತ್ತೆ ಓ ಇನ್ನು ನನ್ನ ಜೀವನ ಮುಗೀತು ಯಾಕಂದರೆ ಇನ್ನು ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸರ್ಕಾರಿ ಕೆಲಸ ನನಗೆ ಸಿಗೋದಿಲ್ಲ ಯಾಕಂದರೆ ನನ್ನ ಮೇಲೆ ಎಫ್ ಐ ಆರ್ ಆಗಿದೆ ಅನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಪ್ರತಿಯೊಬ್ಬನಲ್ಲೂ ಇರುತ್ತೆ ಯಾಕಂದರೆ ಅದು ಮನೆಯಲ್ಲೂ ಹೇಳಿರ್ತಾರೆ ಮನೆಯಲ್ಲೂ ಕೂಡ ಹೇಳಿರ್ತಾರೆ ಏನಂದ್ರೆ ನೀನು ಈ ತರದ ಕೆಲವು ಹೋಗ್ಬೇಡ ಅಕಸ್ಮಾತ್ ಕೇಸ್ ಆದ್ರೆ ಮುಂದೆ ಕೆಲಸ ಸಿಗೋದಿಲ್ಲ ಈ ತರ ಮನೆಯಲ್ಲೂ ಹೇಳ್ತಾರೆ ಕಾಲೇಜಲ್ಲೂ ಪ್ರತಿಯೊಂದು ಕಡೆನೂ ಹೇಳಿರ್ತಾರೆ ಅದನ್ನು ಅವನು ಮನಸ್ಸಿಗೆ ತುಂಬಾ ತಗೊಂಡ್ಬಿಟ್ಟ ಯಾಕಂದ್ರೆ ಮುಖ್ಯವಾದ ಗುರಿ ಇದ್ದದ್ದವನಿಗೆ ನಾನು ಸರ್ಕಾರಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸಿಗೋದಿಲ್ಲ ಅಂತ ಆದಾಗ ಅವನು ಮನಸ್ಸಿಗೆ ತುಂಬಾ ತಗೊಂಡ ಆ ಅದನ್ನು ತುಂಬಾ ತಗೊಂಡ ಕಾರಣಕ್ಕಾಗಿ ಅವನು ಆತ್ಮಹತ್ಯೆಯನ್ನು ಮಾಡಿಕೊಂಡ ಈಗ ಆತ್ಮಹತ್ಯೆಯನ್ನು ಬದುಕಿಟ್ಟು ಇದರ ಹಿಂದೆ ಯಾವ್ದಾದ್ರು ರಾಜಕಾರಣಿಯ ಕೈ ಇರಬಹುದಾ ಕೈ ಇದೆ ರಾಜಕಾರಣಿಯ ಕೈ ಇದೆ ಏನಂತ ಹೇಳಿದ್ರೆ ಅವತ್ತು ಯಾವುದೇ ವಿದ್ಯಾರ್ಥಿಗಾಗ್ಲಿ ನೀವು ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ ತಕ್ಷಣ ಯಾವನು ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡೋದಿಲ್ಲ ಆ ಧೈರ್ಯನೂ ಯಾರಿಗೆ ಬರೋದಿಲ್ಲ ಇನ್ನೊಂದು ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸ್ನವರು ಕಂಪ್ಲೇಂಟ್ ಅನ್ನು ತಗೊಳ್ಳೋದು ಇಲ್ಲ ಇಲ್ಲಿ ಮಾರನ್ಕುಡುಗೆ ನಟರಾಜ್ ಅಂತ ಏನು ಹೇಳ್ತೇವೆ ಅವ ಯಾರಿದ್ದಾರೆ ಅವರು ಮುಖ್ಯವಾಗಿ ಇವ್ರ್ನಿಗೆ ಒಂದು ಆ ತರ ನೀವು ಕಂಪ್ಲೇಂಟ್ ಅನ್ನು ಕೊಡಿ ನಾವು ನಿಮಗೆ ಪೂರ್ಣ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿ ಹೇಳಿದ್ರು ಅನ್ನೋದು ನಮಗೆ ಯಾರು ಅಂಜನ್ ಮತ್ತೆ ಅಶ್ವಥನ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಯಾರು ಅಗೈನ್ಸ್ಟ್ ಈತನ ಅಗೈನ್ಸ್ ಈತನ ಅಗೈನ್ಸ್ಟ್ ಹ್ಮ್ ಅಗೈನ್ಸ್ಟ್ ಯಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಈ ತರದಂತಹ ಒಂದು ಹೇಳಿ ನೀವು ಕಂಪ್ಲೇಂಟ್ ಕೊಡಿ ಅದಕ್ಕೆ ಮುಂದಿನ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಮತ್ತೆ ಹೇಳಿರಬಹುದು ಅವ್ರಿಗೆ ಕನ್ಫರ್ಮ್ ಇಲ್ಲ ಹೇಳಿದ್ದಾರೆ ಅಂತೇಳಿ ಅಲ್ಲಿಂದ ಒಂದು ಪ್ರಕಾರ ಮೂಲಗಳಿಂದ ತಿಳಿದು ಬಂದಿದೆ ನಮಗೆ ಇನ್ನೊಂದು ಹೇಳ್ತೀನಿ ಯಾರೇ ಆಗಲಿ ಒಬ್ಬ ಡಾಕ್ಟರ್ ಅಂತ ಹೇಳಿ ಎನಿಸ್ಕೊಂಡವನು ತಮಗೆ ಒಂದು ಜಾಬಿಗೆ ಒಂದು ತೊಂದರೆ ಬರುತ್ತೆ ತಮ್ಮ ಮುಂದಿನ ಪ್ರಾಕೃತಿಕ ತೊಂದರೆ ಬರುತ್ತೆ ಅಂತ ಆದಾಗ್ಲೂ ಯಾರೂ ಕೂಡ ಒಂದು ಸುಳ್ಳು ಸರ್ಟಿಫಿಕೇಟನ್ನು ಕೊಡೋದಿಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪೊಲೀಸ್ನವರು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಪೊಲೀಸ್ನವ್ರು ಹೇಳಿದ್ದು ನಮಗೆ ಒಂದು ಡಾಕ್ಟರಿಂದ ಸರ್ಟಿಫಿಕೇಟ್ ಬಂದಿತ್ತು ಏನಂತ ಹೇಳಿದರೆ ಮಾರಣಾಂತಿಕ ಹಲ್ಲೆ ಆಗಿದೆ ರಾಡ್ಗಳಿಂದ ಹೊಡೆದಿದ್ದಾರೆ ಆ ಕಾರಣಕ್ಕಾಗಿ ನಾವು ಕೇಸನ್ನು ತಗೊಟ್ಕೊ ತೆಗೆದುಕೊಂಡ್ವಿ ಇಲ್ಲಾಂದರೆ ನಾವು ಈ ರೀತಿಯಾದ ಕೇಸನ್ನು ಹಾಕೋದಿಲ್ಲ ಮಾರಣಾಂತಿಕ ಹಲ್ಲೆ ಅಂತ ಹೇಳಿ ಬೇರೆ ರೀತಿಯಲ್ಲಿ ಪ್ರೂಫ್ ಇಲ್ಲದಕ್ಕೆ ನಾವು ಕೇಸ್ ಹಾಕೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಯಾರೇ ಒಬ್ಬ ರಾಜಕೀಯ ವ್ಯಕ್ತಿಯ ಕೈವಾಡ ಇಲ್ಲದೆ ಯಾವುದೇ ಒಬ್ಬ ಡಾಕ್ಟರ್ ಕೂಡ ಇದನ್ನು ಸರ್ಟಿಫಿಕೇಟ್ ಕೊಡೋದಿಲ್ಲ ಇಲ್ಲಿ ನಾನು ಹೇಳೋ ಪ್ರಕಾರ ಮುಖ್ಯವಾಗಿ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಆದ್ರಿಂದ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದ್ರಿಂದ ಪೊಲೀಸ್ನವರು ಅವ್ರ ಮೇಲೆ ಕೇಸನ್ನು ಹಾಕಿದ್ದಾರೆ ಆದ್ರೆ ಆ ಸರ್ಟಿಫಿಕೇಟ್ ಕೊಟ್ಟ ಡಾಕ್ಟರ್ ಅವರು ಎಷ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ ಅನ್ನೋದು ನಮ್ಗೆ ಒಂದು ನಾನು ಚರ್ಚೆ ಮುಂದುವರಿಸುತ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಈ ಚರ್ಚೆ ಮುಂದುವರಿತದೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸೊ ಒಟ್ಟಾರೆಯಾಗಿ ಇವತ್ತು ವಿದ್ಯಾರ್ಥಿಗಳನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ ಅಥವಾ ಓರ್ವ ವಿದ್ಯಾರ್ಥಿ ಸತ್ತ ಅಂತ ಹೇಳಿದ್ರೆ ಅದು ಯಾವುದೋ ಟರ್ನ್ ಗಳನ್ನ ಪಡಿತದೆ ರಾಜಕೀಯವಾಗಿ ಆ ಪಕ್ಷ ಈ ಪಕ್ಷ ಮತ್ತೊಂದು ಪಕ್ಷ ಗಲಾಟೆಗೆ ಬರ್ತದೆ ಅದು ದಲಿತರ ಪರವಾಗಿ ಹೋರಾಟ ಆಗ್ತದೆ ಅಥವಾ ದಲಿತರ ವಿರುದ್ಧವಾಗಿ ಹೋರಾಟ ಆಗ್ತದೆ ಅದು ಮತ್ತೊಂದು ರೂಪವನ್ನು ಪಡೆದುಕೊಳ್ತದೆ ಒಟ್ಟಾರೆಯಾಗಿ ಕಡೆಯ ಪಕ್ಷ ಅಥವಾ ಸತ್ತ ನಂತರ ಅತಿಗೆ ಜಾತಿಯ ಹೆಸರನ್ನು ಕೂಡ ಇಟ್ಟು ಆತ ಆ ಒಂದು ಸಾವನ್ನ ಟರ್ನ್ ಮಾಡುವಂತ ಕೆಲಸಗಳು ಇವತ್ತಿನ ದಿನ ಆಗ್ತಾ ಇದೆ ಅನ್ನುವಂಥದ್ದಷ್ಟೇ ಇವತ್ತು ಜನರಿಂದ ಯುವ ಜನತೆಯಿಂದ ಇವತ್ತು ವಿದ್ಯಾರ್ಥಿಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥ ವಿಚಾರದ ಕುರಿತಾಗಿ ಮುಂದುವರಿಸುತ್ತೇನೆ ಚಿನ್ಮಯ ಕ ಶೇಖರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮಲ್ಲಿ ಕೂಡ ಚರ್ಚೆನ ಮಾಡ್ತೇನೆ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿಂಗ್ ಎಸ್ ಅದೇ ಕಡೆಯ ಮೂಮೆಂಟ್ ಅಲ್ಲಿ ಆತನ ವಿರುದ್ಧವಾಗಿ ಯಾರಾದ್ರೂ ಇದ್ದಿದ್ರಾ ನಿಮ್ಮ ಕಾಲೇಜಿನಲ್ಲಿ ಅಥವಾ ಯಾವ ರೀತಿಯಾಗಿ ನೀವ್ ಇದಕ್ಕೆ ಕಾರಣ ಅಷ್ಟು ಬಲವಾಗಿರ್ತಕ್ಕಂತ ಕಾರಣ ಏನು ಕಂಡು ಬಂತು ಇದೊಂದು ಗಲಾಟೆಯಲ್ಲಿ ಅನ್ನುವಂಥದ್ದು ಇದು ಒಂದು ಸಣ್ಣ ಪುಟ್ಟ ಏನೋ ಏನೋ ಈ ಹುಡುಗರು ಅಂದ್ಮೇಲೆ ಒಂದು ಸಣ್ಣ ಪುಟ್ಟ ಇದ್ದಿದ್ದೆ ಅಂದ್ರೆ ಇದನ್ನ ಡೈರೆಕ್ಟ್ ಅಲ್ಲಿ ಹೋಗಕ್ಕಿಂತ ಪ್ರಿನ್ಸಿಪಲ್ ಆದಂತ ಅವರೇ ನಾವು ಏನಾದ್ರು ಏನಾರು ಒಂದು ಕೊಟ್ ಏನೋ ಸಜೆಷನ್ ಕೊಡ್ಬೋದಿತ್ತು ಅರೆ ಅಲ್ಲಿ ಅಲ್ಲಿ ಮಟ್ಟದಕ್ಕ ಹೋಗಿದೆ ಇವರು ಎಫ್ಐಆರ್ ಆರ್ ಅಂದಾಗ ಇದ ನಡುವೆ ಪ್ರಿನ್ಸಿಪಲ್ ಆಗಿದ್ರೆ ಏನ್ ಮಾಡಿದ್ರು ಕಾಲೇಜ್ ನಲ್ಲಿ ಒಂದು ಗಲಾಟೆ ಉಟ್ಟುಕೊಂಡಾಗ ಅಥವಾ ಈ ಒಂದು ಏನು ಆ ವಿಷಯ ಬಂದದ್ದು ಬಹುಶಃ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಭಾಷಣಕ್ಕೆ ಕರಲಿಲ್ಲ ಅನ್ನೋ ವಿಚಾರದ ಕುರಿತಾಗಿ ಸೊ ಇದಕ್ಕೆ ಪ್ರಿನ್ಸಿಪಾಲ್ ರವರು ಪ್ರಾಂಶುಪಾಲರು ಯಾವ ರೀತಿ ಆಗಿರುತ್ತೆ ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ರು ಅವರು ಆದ್ರೆ ಏನು ಬರಬೇಡಿ ಹೋಗಿ ಅಲ್ಲಿಗೆ ಡೈರೆಕ್ಟ್ ಸ್ಟೇಷನ್ ಗೆ ಅಂತ ಹೇಳಿದ್ರು ಹ್ಮ್ 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 ಹೇಳಿದ್ದು ಹಾಗಾಗಿ ಆ ಹುಡುಗರು ಏನು ಏನು ಆಗದೆ ಇದ್ರು ಹೋಗಿ ಆ ಮಾರಕಾಸ್ತ್ರಗಳಿಂದ ಹೊದ್ವಿ ರಕ್ತ ಬರ ಹೊಡೆದ್ವಿ ಅಂತ ಹೇಳಿ ಹೋಗಿ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಸರ್ಟಿಫಿಕೇಟ್ ಕೂಡ ಸುಳ್ಳು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಮಾಡಿದ್ದಾರೆ ಅಲ್ಲ ಹಾಗಾದ್ರೆ ನಿಮ್ಮ ಹೊಡೆದಾಟದ ಸಂದರ್ಭದಲ್ಲಿ ಯಾವುದೇ ಲೆಕ್ಚರ್ಸ್ ಟೀಚರ್ಸ್ ಯಾರು ಕೂಡ ಇರ್ಲಿಲ್ವಾ ಆ ಸಮಯದಲ್ಲಿ ಎಲ್ಲ ಇದ್ರು ಏನೋ ಸಣ್ಣ ಪುಟ್ಟ ಆಗುತ್ತಲ್ಲ ಅಂತ ಎಲ್ರು ಅನ್ಕೊಂಡಿದ್ರು ನೋಡಿದ್ರು ಏನು ಆಗಿಲ್ಲ ಅಂತ ದೊಡ್ಡ ಏನು ಆಗಿಲ್ಲ ಸಣ್ಣ ಪುಟ್ಟ ಏನು ಮಾತಿಗೆ ಮಾತಿಗೆ ಸಳ್ಳಾಟಗಳಾಗಿರ್ಬೋದು ಅಷ್ಟೇ ಯಾವುದೇ ತರದ ಏನು ಊರು ಕೊಟ್ಟ ಕಂಪ್ಲೇಂಟ್ ಹಾಕಿ ಮಾರಕ ಆತರದ್ದು ಯಾವ್ದು ಆಗಿರ್ಲಿಲ್ಲ ಒಟ್ಟು ಎಷ್ಟು ಜನರ ಮೇಲೆ ಎಷ್ಟು ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಆಗಿದೆ ಐದು ಜನ ಮೇಲೆ ಎಫ್ ಐ ಆರ್ ಆಗಿದ್ದು ಇದು ಯಾವುದೇ ತರದ ಮನಸ್ಸಿಗೆ ಬಾರಿ ತುಂಬಾ ಮನಸ್ಸಿಗೆ ತಗೊಂಡ ಅಭಿಷೇಕ್ ಎಂಕೆ ತುಂಬಾ ಧೈರ್ಯ ತುಂಬಿದ್ರು ಈ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ಅಷ್ಟೇ ಹ್ಮ್ 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 ಒಟ್ಟಾರೆಯಾಗಿ ಇವತ್ತು ವಿದ್ಯಾರ್ಥಿಗಳು ಸೊ ನಾನು ತಮ್ಮನ್ನು ಸೇರಿಸಿ ಮಾತಾಡ್ತಾ ಇದ್ದೇನೆ ಓದ್ಲಿಕ್ಕೆ ಬರುವವರು ಇಂತಹ ಮಾರ್ಗಗಳಿಗೆ ಸಿಲುಕಿ ಅಥವಾ ಇದು ಪಠ್ಯೇತರವಾಗಿರ್ತಕ್ಕಂತಹ ವಿಚಾರ ಇದ್ರ ಕುರಿತಾಗಿ ಇಷ್ಟು ತಲೆ ಕೆಡಿಸ್ಕೊಂಡು ಆತ್ಮಹತ್ಯೆನ ಮಾಡಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಇದಕ್ಕೆ ಕಾರಣಕರ್ತರು ಇವತ್ತು ಯಾರಾಗಿದ್ದಾರೆ ಇವತ್ತು ಹೊರಗಿನ ಸಮಾಜವಾ ಅಥವಾ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಸಂಘಟನೆಗಳ ಅಥವಾ ರಾಜಕೀಯವಾ ಯಾರು ಅಂತ ಅನಿಸ್ತದೆ ಅಭಿಷೇಕ್ ತಮಗೆ ಅಲ್ಲ ಅನಿರುದ್ಧ ಹಾ ಇಲ್ಲ ಇಲ್ಲೂ ಇದು ನಾನು ಯಾರು ಅಂತ ಹೇಳಲಿಕ್ಕೆ ನನ್ಗ ಅದು ಇಲ್ಲ ಅಂತ ಹೇಳಿಕ್ ಆಗಲ್ಲ ಬಟ್ ನನ್ಗೆ ಯಾವ್ದು ತರ ಸಾಕ್ಷಿಗಳಿರ್ಲಾ ಯಾರು ಮಾಡಿರ್ಬಹುದು ಅಂತ ಇನ್ನು ಕನಿಖೆ ಬಂದ್ಮೇಲೆ ಗೊತ್ತಾಗತ್ತೆ ಏನು ಅಂತ ಇದು ನೋಡಿ ಮಕ್ಕಳು ಅಂದ್ಮೇಲೆ ಪ್ರತಿಯೊಬ್ರು ಸಣ್ಣ ಪುಟ್ಟ ನಗು ಅಳು ಎಲ್ಲ ಯಾವ ಜಗಳಗಳ ಈ ತರ ಇದ್ದಿದ್ದೆ ಇದನ್ನ ಸರಿಪಡಿಸ್ಲಿಕ್ಕೆ ಏನು ಗುರುಗಳು ಅಂತಿದ್ದಾರೆ ಅವ್ರು ಇದ್ರು ಬಟ್ ಅವರೇ ಈ ತರದೊಂದು ಅವಕಾಶ ಕೊಟ್ಟಾಗ ಅವ್ರಿಗೇನು ಯಾವುದೋ ರಾಜಕೀಯ ಕುತಂತ್ರಗಳಿಂದ ಈ ತರದ ಒಂದಾಗಿದೆ ಗುರುಗಳು ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅವಕಾಶವನ್ನ ಕೊಟ್ಟರು ಗುರುಗಳು ಅವ್ರು ಹೇಳಿದ್ರು ನನ್ ಹತ್ರ ಬರ್ಬಿಡಿ ಡೈ ಸ್ಟೇಷನ್ ಗೆ ಹೋಗಿ ಅಂತ ಈ ರೀತಿ ಒಂದು ಹೇಳಿಕೆನ ಕೊಟ್ಟಾಗ ಮಕ್ಳು ಹೋಗಿದ್ದಾರೆ ಅವರಿಗೆ ಕಂಪ್ಲೇಂಟ್ ಕೊಡೋರು ಇದ್ರ ಮೇಲೆ ಮಾರಕಾಸುಗಳಿಂದ ಹೊಡದ್ವಿ ಹಾ ಹೊಡದ್ವಿ ಸುಳ್ಳು ಕಂಪ್ಲೇಂಟ್ ಗಳ್ನ ಕೊಟ್ಟು ನಮ್ಮ ಮೇಲೆ ಎಫ್ ಐ ಅಷ್ಟೇ ಹ್ಮ್ 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 ಒಟ್ಟಾರೆಯಾಗಿ ಯಾವುದೋ ಒಂದು ಸಣ್ಣ ಗಲಾಟೆಯಲ್ಲಿ ಮುಗಿಬೇಕಾಗಿದ್ದಂತಹ ವಿಚಾರ ಈಗ ಓರ್ವನ ಆತ್ಮಹತ್ಯೆವರೆಗೂ ಬಂದಿದೆ ಅಂತ ಆಯ್ತು ಹೌದೌದು ಹೌದು ಅವನು ಸಾವಿಗೀಗ ನ್ಯಾಯಕ್ಕೋಸ್ಕರವಾಗಿ ನಾವಿಲ್ಲಿರೋದು ಅಷ್ಟೇ ಹೊರತೋ ಇವತ್ತು ನಮ್ಮ ದಕ್ಷ ಅಧಿಕಾರಿಗಳಂತಹ ಎಷ್ಟೇ ಅಣ್ಣಮಲ್ಯರ್ ಹಾಗೆ ಸರ್ಕಲ್ ಪ್ರಮೋದ್ ಕುಮಾರ್ ಅವ್ರ ಒಂದು ನಿರ್ಧಾರ ಅವ್ರ ಅವ್ರ ಏನು ಅವ್ರು ಮಾತಾಡಿ ಅವ್ರು ಹೇಳಿರೋ ಪ್ರಕಾರ ನಮ್ಗೆ ನ್ಯಾಯ ಸಿಗುತ್ತೆ ನಾವು ಅವ್ರ ಒಂದು ನಂಬಿಕೆ ಮೇಲೆ ನಾವ್ ಇವತ್ತು ಇದೀವಿ ಅಷ್ಟೇ ಹೊರತು ಎಲ್ಲಾ ವಿದ್ಯಾರ್ಥಿಗಳು ಸಹಪಾಠಿಗಳು ಅವನ ಸಹಪಾಠಿಗಳು ಇದೀವಿ ಅಷ್ಟೇ ಹೊರ್ತೋ ಬೇರೆ ಯಾವ ನಂಬಿಕೆನೂ ನಮ್ಮ ಮೇಲೆ ಇಲ್ಲ ಅನಿರುದ್ರೆ ತಮ್ಮ ಮಾತುಗಳಿಗೆ ನಿಮ್ಮ ಕಣ್ಣಲ್ಲಿ ಹೇಗೆ ಕಾಣಿಸ್ತಾ ಇದೆ ವಿದ್ಯಾರ್ಥಿಯಾಗಿ ಇವತ್ತಿನ ಸಮಾಜ ಏನಾಗಿದೆ ಅಂತ ಹೇಳಿದ್ರೆ ಒಂದು ರಾಜಕೀಯ ಕ್ಯಾಂಪಸ್ನೊಳಗೆ ಬರ್ತಾ ಇದೆ ಈ ಒಂದು ಘಟನೆ ಅಂತಲ್ಲ ಈ ಹಿಂದಿನ ಘಟನೆಗಳನ್ನು ನೀವು ನೋಡಿರಬಹುದು ಯಾವುದು ಒಂದು ರೋಹಿತ್ ವೆಮುಲ ಅವರ ಆತ್ಮಹತ್ಯೆ ಪ್ರಕರಣ ಆಗಿರಬಹುದು ಅಲ್ಲಿ ಕೂಡ ರಾಜಕೀಯ ಬಂತು ಅಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆ ರಾಹುಲ್ ಗಾಂಧಿ ಅವರು ಸ್ವತಃ ಬಂದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆತರ ಮತ್ತೆ ಇನ್ನು ಜೆ ಎನ್ ಯು ನೋಡಿರ್ಬೋದು ನೀವು ಜೆ ಎನ್ ಯು ನಲ್ಲಿ ಆದಂತಹ ಒಂದು ದೇಶ ವಿರೋಧಿ ಘೋಷಣೆಗಳು ಅದನ್ನ ಸಪೋರ್ಟ್ ಮಾಡ್ಕೊಂಡ್ಬಂದು ರಾಜಕೀಯ ಮಾಡಿದವರು ಇದ್ದಾರೆ ಅವರಿಗೆ ಬೆಂಬಲಿಸಿದವರು ಇದ್ದಾರೆ ಯಾರು ಘೋಷಣೆಗೋಗಿದ್ದಾರೆ ಅವರಿಗೆ ಬೆಂಬಲಿಸಿದವರು ಇದ್ದಾರೆ ಈ ರೀತಿಯಾಗಿ ಒಂದು ದೇಶ ವಿರೋಧಿ ಚಟುವಟಿಕೆಗಳನ್ನ ಬೆಂಬಲಿಸ್ತಾ ಹೋದಾಗೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ನಾವು ಶೈನ್ ಆಗ್ಬೇಕು ಅಂತಿದ್ರೆ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಬೇಕು ನಾವು ಶೈನ್ ಆಗಬೇಕು ಅಂತಿದ್ರೆ ದೇಶವನ್ನ ವಿರೋಧಿಸ್ಬೇಕು ಈ ರೀತಿಯ ಮನೋಭಾವನೆಗಳು ವಿದ್ಯಾರ್ಥಿಗಳ ಒಂದು ಮನಸ್ಸಿನಲ್ಲಿ ಬರ್ ಬರ್ಲಿಕ್ಕೆ ಶುರುವಾಗತ್ತೆ ಅದನ್ನೆಲ್ಲ ತೊಡಿಬೇಕು ತೊಡೆದು ಹಾಕಬೇಕು ಅಂತ ಹೇಳಿದ್ರೆ ಒಂದು ದೇಶ ಪ್ರೇಮದ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ಕಾಲೇಜಿನಲ್ಲೂ ಆಗಬೇಕು ಈ ಪಠ್ಯದ ಚಟುವಟಿಕೆಗಳು ನಿರಂತರ ನಡೀತಾ ಇರತ್ತೆ ಅದು ಹೌದು ನಿರಂತರವಾಗಿ ಆಗಬೇಕಾದಂತಹ ಒಂದು ಸಂಗತಿನೂ ಹೌದು ಅದು ಆದರೆ ಪಠ್ಯದ ವಿಚಾರಗಳಲ್ಲಿ ದೇಶದ ಬಗ್ಗೆ ಅಷ್ಟರ ಮಟ್ಟಿಗೆ ನಾವು ಹೇಳ್ಕೊಡೋದಿಲ್ಲ ಕಾಮರ್ಸ್ ಅಂತ ಹೇಳಿದ್ರೆ ನಾವು ಏನು ಅಕೌಂಟ್ಸ್ ಇದು ಇತ್ಯಾದಿಗಳನ್ನು ಹೇಳ್ಕೊಡ್ತೇವೆ ಬಿಟ್ಟರೆ ಆ ದೇಶದ ಬಗ್ಗೆ ಹೇಳ್ಕೊಡೋದಿಲ್ಲ ದೇಶದ ಬಗ್ಗೆ ಒಂದು ಹೇಳ್ಕೊಡ್ಬೇಕು ಅಂತ ಆದರೆ ಅದಕ್ಕೆ ಈ ಥರದ ಒಂದು ಯೋಧ ಮನ ಇತ್ಯಾದಿ ಕಾರ್ಯಕ್ರಮಗಳು ನಮ್ಮ ಕಾಲೇಜ್ಗಳಲ್ಲೂ ಆಗಬೇಕು ಅನ್ನೋ ನನ್ನ ಅಭಿಪ್ರಾಯ ಆದರೆ ಇದು ಕಾಲೇಜ್ಗಳೇ ಮಾಡಿದ್ರೆ ಒಳ್ಳೇದು ಇವತ್ತು ಸಂಘಟನೆಗಳ ಹೆಸರಿನಲ್ಲಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅದೇ ಅದೇ ಇಲ್ಲೇ ತಪ್ಪು ಕಲ್ಪನೆ ಬಂದಿರುವುದು ನಮ್ಮಲ್ಲಿ ಚಿನ್ನ ಇವತ್ತು ಸಂಘಟನೆಗಳು ಮಾಡುವ ಅಗತ್ಯ ಇಲ್ಲ ನೀವು ಪ್ರಿನ್ಸಿಪಲ್ ರ ಒಟ್ಟಿಗೆ ಹೋಗಿ ಕೇಳಬಹುದು ಸರ್ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡುವ ಕಾಲೇಜ್ ಅಲ್ಲಿ ಕಮಿಟಿಗಳು ಇರ್ತವೆ ಕಲ್ಚರಲ್ ಕಮಿಟಿ ಮತ್ತೊಂದು ಕಮಿಟಿ ಇನ್ನೊಂದು ಕಮಿಟಿ ಅಂತ ಇರ್ತವೆ ಅಲ್ಲಿ ಹೋಗಿ ಹೇಳ್ಬಹುದು ಮತ್ತು ಇನ್ನೊಂದು ಸಂಘಟನೆಗಳ ಹೆಸರನ್ನ ಯಾಕೆ ಇಲ್ಲಿ ತರುವಂತಹ ಅವಶ್ಯಕತೆ ಇಲ್ಲಿ ತಪ್ಪು ಕಲ್ಪನೆ ಬಂದಿರೋದಲ್ಲೇ ಏನಂತ ಹೇಳಿದ್ರೆ ಅಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮ ಯಾರು ಎ ಬಿ ಆಯೋಜನೆ ಮಾಡಿದಲ್ಲ ಕಾರ್ಯಕ್ರಮ ಅದು ಎನ್ ಎಸ್ ಎಸ್ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಅದು ಎ ಬಿ ಪಿ ಎಲ್ಲಿ ಆಯೋಜನೆ ಮಾಡಿತ್ತು ಕಾರ್ಯಕ್ರಮವನ್ನ ಎ ಬಿ ಪಿ ಆಯೋಜನೆ ಮಾಡಿರ್ಲಿಲ್ಲ ಎ ಬಿ ಅದಕ್ಕೆ ಬೆಂಬಲ ಸೂಚಿಸಿತ್ತು ಅಂದ್ರೆ ನೋಡಿ ಒಂದು ದೇಶದ ಬಗ್ಗೆ ಒಳ್ಳೆ ಕಾರ್ಯಕ್ರಮ ಆಗ್ತಿದೆ ಅಂತ ಹೇಳುವಾಗ ಯೋಧರ ಬಗ್ಗೆ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳುವಾಗ ಅದಕ್ಕೆ ಬೆಂಬಲ ಸೂಚಿಸುವುದು ಸಹಜ ಒಬ್ಬ ಪ್ರತಿಯೊಬ್ಬ ದೇಶಭಕ್ತರು ಬೆಂಬಲವನ್ನು ಸೂಚಿಸ್ತಾನೆ ಹಾಗೆ ಅಲ್ಲಿ ಆ ಯೋಧನ ಮನ ಕಾರ್ಯಕ್ರಮದಲ್ಲಿ ಯಾವ ಒಂದು ಇವರು ಮಿಲ್ಟ್ರಿ ಅಧಿಕಾರಿಗಳು ಯಾರು ಭಾಗವಹಿಸಿದ್ರು ಅಲ್ಲಿ ರಿಟೈರ್ಡ್ ಮಿಲ್ಟ್ರಿ ಆಫೀಸರ್ಸ್ ಯಾರು ಭಾಗವಹಿಸಿದ್ರು ಅವರು ಕೂಡ ಹೇಳಿದರು ಈ ಕಾರ್ಯಕ್ರಮಕ್ಕೆ ಚಕ್ರವರ್ತಿಯವರು ಬಂದಿದ್ದರೆ ಇನ್ನೂ ಚೆನ್ನಾಗಾಗ್ತಿತ್ತು ಕಾರ್ಯಕ್ರಮ ಯೋಧರ ಬಗ್ಗೆ ಇನ್ನೂ ಚೆನ್ನಾಗಿ ಮಾತಾಡ್ತಿದ್ರು ಎನ್ ಎಸ್ ಎಸ್ನಿಂದ ಆಯೋಜಿಸಲ್ಪಟ್ಟ ಕಾರ್ಯಕ್ರಮವೇ ಹೊರತು ಕಾಲೇಜಿನ ಕ್ಯಾಂಪಸ್ನಲ್ಲಿ ಎ ಬಿ ವಿ ಪಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರಲಿಲ್ಲ ಹ್ಞೂ ಹ್ಞೂ ಹಾಗೆ ನೀವು ಪಿ ಆಯೋಜಿಸಿತ್ತು ಅಂತ ಹೇಳುದಾದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಬೆಂಬಲಿಸಿತ್ತು ಹೌದು ಎ ವಿ ಪಿಯ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬೆಂಬಲಿಸಿದ್ರು ಯಾಕೆ ವಿರೋಧಿಸಬೇಕಿತ್ತು ಎನ್ ಎಸ್ ಯು ಐನ ಕಾರ್ಯಕರ್ತರು ಯಾಕೆ ವಿರೋಧಿಸಬೇಕಿತ್ತು ಯೋಧನಮನ ಮಾಡುತ್ತಪ್ಪ ಇನ್ನೊಂದು ಕೋಮು ಚಕ್ರವರ್ತಿಯವರು ಸೃಷ್ಟಿಸಿದ್ರು ಸೃಷ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಎಲ್ಲಿ ಯಾವುದಾದ್ರು ಒಂದು ಉದಾಹರಣೆ ಕೊಡಿ ಚಕ್ರವರ್ತಿಯವರು ಮಾ ಭಾಷಣ ಮಾಡಿ ಹೋದ ನಂತರ ಅಲ್ಲಿ ಕೋಮುಗಲಭೆ ಆಗಿದೆ ಯಾವ್ದಾದ್ರು ಒಂದು ಉದಾಹರಣೆ ಯಾವ ಉದಾಹರಣೆಯನ್ನು ನಮಗೆ ಸಿಗೋದಿಲ್ಲ ಎಲ್ಲೂ ಚಕ್ರವರ್ತಿಯವರು ಮಾತಾಡಿ ಹೋದ ಮೇಲೆ ದೇಶಭಕ್ತಿಯ ಘೋಷಣೆಗಳು ಬಂದಿದೆ ಅಂತ ಹೇಳಿದ್ರೆ ಒಪ್ಬೋದು ಎಲ್ಲರ ಮನಸ್ಸಿನಲ್ಲಿ ಒಂದು ದೇಶಕ್ಕೇನಾದ್ರೂ ಮಾಡಬೇಕು ದೇಶಕ್ಕೆ ಏನಾದರೂ ಕೊಡಬೇಕು ಜೀವನವನ್ನು ದೇಶಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋ ಒಂದು ಭಾವನೆ ಬಂದಿದೆ ಅಂತ ಹೇಳಿದ್ರೆ ಒಪ್ಬೋದು ಆದರೆ ಕೋಮುಗಲಭೆ ಆಗಿದೆ ಅಂತ ಹೇಳಿದ್ರೆ ಎಲ್ಲೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಕೋಮು ಗಲಭೆ ಆಗುದಿಲ್ಲ ಫಸ್ಟ್ ಆಫ್ ಆಲ್ ಕೋಮು ಗಲಭೆ ಅನ್ನುವುದನ್ನ ವಿದ್ಯಾರ್ಥಿಗಳ ಮೇಲೆ ಹೇರಲಾಗ್ತಾ ಇದೆ ಇವತ್ತು ಪ್ರತಿಯೊಂದು ರಂಗದಲ್ಲಿ ಕೂಡ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅವರು ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರಿತುಕೊಳ್ಬೇಕಾಗಿದೆ ತಮ್ಮಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ಅರಿತುಕೊಳ್ಬೇಕಾಗಿದೆ ಇವತ್ತು ಅನೇಕ ಸಂಘಟನೆಗಳು ನಿಮ್ಮನ್ನು ಬಳಸ್ಕೊಳ್ತವೆ ಅದಾದ ನಂತರ ಕಾಲೇಜ್ ಆದ ನಂತರ ನಿಮ್ಮ ಮೇಲೆ ಎಫ್ ಐ ಆರ್ ಆದ್ರೂ ಅಥವಾ ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂಡ್ರೆ ನೀವು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇರುವಾಗ ಮಾತ್ರ ನೀವು ಆ ಒಂದು ವಿದ್ಯಾ ಇದು ವಿದ್ಯಾಭ್ಯಾಸದಲ್ಲಿ ಇರುವಾಗ ಮಾತ್ರ ವಿದ್ಯಾರ್ಥಿ ಸಂಘಟನೆಗಳಿಗೆ ನೀವು ಇದು ಅದಾದ ಮೇಲೆ ನಿಮ್ಮ ಮನೆಯನ್ನ ಸಾಕಬೇಕಾಗ್ತದೆ ಈ ಒಂದು ವಯಸ್ಸಲ್ಲಿ ಇಪ್ಪತ್ತೊಂದರ ಹರಿಯದವರು ವ್ಯಕ್ತಿ ಇವತ್ತು ಎಫ್ಐಆರ್ ಅನ್ನು ತಾಕಿಸ್ಕೊಂಡು ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅಂತ ಹೇಳಿದ್ರೆ ಆತನ ಸಾಕಿದವರು ಸಾಕಿ ಸಲಿಯಿದವರಿಗೆ ಯಾವ ಉತ್ತರವನ್ನು ನೀಡಲಿಕ್ಕೆ ಸಾಧ್ಯವಿದೆ ಇಲ್ಲಿ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ನಿಜವಾಗ್ಲೂ ಬೇಸರದ ಸಂಗತಿ ಆದರೆ ಇದಕ್ಕೆ ಎ ಬಿ ವಿ ಪಿ ಕಾರಣ ಅಂತ ಹೇಳಿದರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದು ಎ ಬಿ ವಿ ಪಿ ಕಾರಣ ಆಗೋದಿಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ಆತ ಒಬ್ಬ ಕಾಮರ್ಸ್ ಕ್ಲಬ್ನ ಪ್ರೆಸಿಡೆಂಟ್ ಆಗಿದ್ದ ಹೌದು ಆತನ ಮೇಲೆ ಒಂದು ಎಫ್ ಐ ಆರ್ನ ಹಾಕಿದ ಕಾರಣದಿಂದಾಗಿ ಅವನು ಆತ್ಮಹತ್ಯೆಯನ್ನು ಮಾಡಿಕೊಂಡ ಈ ಮತ್ತೊಂದು ಹೇಳಿದ್ರಿ ಎ ಬಿ ವಿ ಪಿ ಯಾವುದೇ ಸಂಘಟನೆಗಳಾದರೂ ಒಂದು ವಿದ್ಯಾರ್ಥಿಗಳು ಅಲ್ಲಿರುವ ತನಕ ಅವರನ್ನು ಬಳಸ್ಕೊಳ್ತಾವೆ ಅಂತ ಆದರೆ ಇಲ್ಲಿ ನಾವು ಬಳ ಯಾವುದೇ ರೀತಿ ಬಳಸ್ಕೊಳ್ಳೋದು ನಾನು ಆಗಲೇ ಹೇಳಿದ್ದೆ ನಿಮಗೆ ಬಳಸ್ಕೊಳ್ಳೋದಂದರೆ ನೀವು ನಿಮ್ಮ ಪ್ರಕಾರ ಬಳಸ್ಕೊಳ್ಳೋದಂದ್ರೆ ಯಾವ ರೀತಿ ಅಂತ ಒಮ್ಮೆ ಹೇಳ್ತೀನಿ ನನಗೆ ಯಾವ ರೀತಿಯಲ್ಲಿ ಬಳಸ್ಕೊಳ್ಳೋದು ಅಂತ ಯಾವ ರೀತಿ ಅಂತ ಹೇಳಬೇಕ ಇವತ್ತು ಅನೇಕ ಕಡೆಗಳಲ್ಲಿ ಇವತ್ತು ಹೋರಾಟಗಳಿಗೆ ಕಲ್ಲು ತೂರಾಟವನ್ನ ಮಾಡ್ತಾ ಇರೋರು ಯಾರು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಇವತ್ತು ಕೋಮು ಪ್ರಚೋದನೆಯಲ್ಲಿ ಬಯಲಾಗಿ ಗಲಾಟೆಗಳನ್ನ ಮಾಡ್ತಾ ಇರುವವರು ಯಾರು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು ಇವತ್ತು ಯಾವುದೋ ಒಂದು ಎಲೆಕ್ಷನ್ ಟೈಮಿಗೋಸ್ಕರ ಆ ಒಂದು ಕಾಲೇಜಿಗೆ ಫಂಡ್ ಅನ್ನು ನೀಡ್ತಾರೆ ಅವಿಷ್ಟು ವಿದ್ಯಾರ್ಥಿಗಳನ್ನ ಎಲೆಕ್ಷನ್ ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮಂತಹ ವಿದ್ಯಾರ್ಥಿಗಳು ಇದಕ್ಕೆಲ್ಲರೂ ಇವತ್ತು ಬಲಿಯಾಗ್ತಾ ಇದ್ದೀರಾ ಇದು ಖಂಡಿತವಾಗಿ ನೀವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಚಿನ್ಮಾಯ್ ಅವರೇ ಇವತ್ತು ನೀವು ಟರ್ನ್ ಆಗಬೇಕಾಗಿದೆ ಇವತ್ತಿನ ವಿದ್ಯಾರ್ಥಿ ಸಮೂಹ ಅನ್ನೋದು ಎಚ್ಚೆತ್ತುಕೊಳ್ಬೇಕಾಗಿದೆ ಇಲ್ಲಿ ಎ ಬಿ ಪಿ ಸಂಘಟನೆ ಅಂತ ನಾನು ಒಬ್ಬ ಎ ಬಿ ವಿಪಿಯ ಸಂಘಟನೆಯ ಒಬ್ಬ ಮೆಂಬರ್ ಆಗಿ ನಾನು ಮಾತಾಡ್ತಿದ್ದೀನಿ ಈಗ ಎ ಬಿ ಪಿ ಸಂಘಟನೆ ಅಂತ ಹೇಳಿದ್ರೆ ನಾವು ಯಾವುದೇ ರಾಜಕೀಯವನ್ನ ಇದು ಮಾಡ್ತಾ ಇಲ್ಲ ರಾಜಕೀಯವನ್ನ ಕಾಲೇಜ್ ತರ್ತಾ ಇಲ್ಲ ನಾವು ಏನು ಹೇಳ್ತಿದ್ದೇವೆ ನೀವು ಪ್ರತಿಭಟನೆ ಮಾಡಿ ಎಂಥದ್ದಕ್ಕೆ ಪ್ರತಿಭಟನೆ ಮಾಡಿ ದೇಶ ವಿರೋಧವಾಗಿ ಯಾರು ಇರ್ತಾರಲ್ಲ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದಾದ್ರೂ ತೊಂದರೆ ಆದಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಪಠ್ಯದಲ್ಲಿ ಆಗಲಿ ಅಥವಾ ಇನ್ನಿತರ ಕಾಲೇಜಿನ ವಾತಾವರಣದಲ್ಲಿ ಆಗಲಿ ಯಾವುದೇ ರೀತಿಯಾದಂಥ ತೊಂದರೆಯಾದಲ್ಲಿ ನೀವು ಪ್ರತಿಭಟಿಸಿ ನಿಮಗೋಸ್ಕರ ನೀವು ಪ್ರತಿಭಟಿಸಿ ದೇಶಕ್ಕೋಸ್ಕರ ನೀವು ಬದುಕಿ ಅನ್ನೋದನ್ನು ಹೇಳ್ತಾ ಇದ್ದೇವೆ ವಿನಃ ಇಲ್ಲಿ ಯಾವುದೇ ರೀತಿಯಾದಂತಹ ನಿಮ್ಮನ್ನು ಬಳಸ್ಕೊಂಡು ನಮ್ಮ ಒಂದು ಏನು ಪಕ್ಷ ಗೆಲ್ಲಬೇಕು ಅನ್ನುವ ರೀತಿಯಲ್ಲಿ ನಾವಿಲ್ಲಿ ಮಾಡ್ತಾ ಇಲ್ಲ ಹ್ಮ್ 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 ಒಟ್ಟಾರೆ ಆಗಿ ಒಂದು ವಿಷಯವಂತು ಸತ್ಯ ಇವತ್ತು ಸಮಸ್ತ ಜನತೆಯನ್ನ ಇವತ್ತು ಎಷ್ಟೋ ಕೊಲೆಗಳಾದಾಗ ಇವತ್ತು ಪ್ರತಿಭಟನೆಗಳು ನಡೆದಿತ್ತು ಕರ್ನಾಟಕದಲ್ಲಿ ಆದ್ರೆ ಈತನ ಸಾವಿನ ನಂತರ ಮಾತ್ರ ಪ್ರತಿಭಟನೆಗಳೆಲ್ಲ ಎಲ್ಲಿಗೆ ಹೋಯಿತು ಪ್ರತಿಭಟನಾಕಾರರು ಎಲ್ಲಿಗೆ ಹೋದ್ರು ಈ ಒಂದು ಸಂದೇಹ ಇವತ್ತೀಗ ಮೂಡ್ತಾ ಇದೆ ಹೌದು ಸೊ ಎಷ್ಟೋ ಪ್ರತಿಭಟನೆಗಳಾಯ್ತು ಇವತ್ತು ದೆಲ್ಲಿಯಲ್ಲಿ ಓರ್ವ ಹುಡುಗ ಯಾವುದೋ ಯೂನಿವರ್ಸಿಟಿಯಲ್ಲಿ ಏನೋ ಮಾಡದ ಇಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಎಸ್ ಅದು ಪ್ರತಿಭಟನೆ ಆಗುವುದು ಸಹಜವೇ ಅದು ಆಗಬೇಕು ಅದನ್ನು ಕೂಡ ಪ್ರೋತ್ಸಾಹಿಸ್ತೇವೆ ಆದ್ರೆ ಎಲ್ಲಾ ವಿಚಾರಗಳಲ್ಲಿ ಕೂಡ ಪ್ರತಿಭಟನೆ ಆಗಬೇಕು ಎಲ್ಲಾ ವಿಚಾರದಲ್ಲಿ ಕೂಡ ಅಷ್ಟೇ ಹೈ ವೋಲ್ಟೇಜ್ ಇಶ್ಯೂ ಆಗ್ತಿರ್ತದೆ ಈತನ ಪ್ರಾಣವು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಯಾವ ಕಾರಣಕ್ಕಾಗಿ ಪ್ರತಿಭಟನೆಗಳಾಗ್ತಾ ಇಲ್ಲ ಅಥವಾ ಎ ಬಿ ಪಿ ಮುಂದೂ ಹೋಗಿದೆ ನಮಗೇನು ಅಗತ್ಯ ಇಲ್ಲ ಅನ್ನುವ ಕಾರಣಕ್ಕೂ ಇದು ಬೇರೆ ಯಾವುದೋ ಒಂದು ರಾಜಕೀಯ ಕಾರಣಕ್ಕ ಯಾವ ಕಾರಣಕ್ಕೆ ಪ್ರತಿಭಟನೆಗಳಾಗ್ತಾ ಇಲ್ಲ ಮೊದಲನೇದಾಗಿ ಪ್ರತಿಯೊಂದು ಕಡೆ ಎಲ್ಲಿ ಈ ರೀತಿಯಾದಂತಹ ಸಾವು ಇತ್ಯಾದಿಗಳಾಗತ್ತೆ ಅಥವಾ ಎಲ್ಲಿ ಒಂದು ದೇಶ ವಿರೋಧಿ ಚಟುವಟಿಕೆಗಳಾಗತ್ತೆ ಅಲ್ಲಿ ಘೋಷಿತ ಬುದ್ಧಿಜೀವಿಗಳು ಯಾರಿದ್ರೆ ಸ್ವತಃ ಮುಂದೆ ಬರ್ತಾರೆ ಪ್ರತಿಭಟನೆ ಮಾಡಲಿಕ್ಕೆ ಯಾಕಂತ ಹೇಳಿದರೆ ಅವರಿಗೆ ಹೆಚ್ಚಾಗಿ ಶೈನ್ ಆಗೋದು ಅವರು ಅಂಥದ್ರಲ್ಲೇ ಅವ್ರಿಗೆ ಹೆಚ್ಚಾಗಿ ಮೀಡಿಯಾದಲ್ಲಿ ಅಂಥದ್ರಲ್ಲೇ ಅವರನ್ನು ಬಿಂಬಿಸ್ತಾ ಹೋಗ್ತಾರೆ ಓ ಇವರು ಇದಕ್ಕೆ ಪ್ರತಿಭಟನೆ ಮಾಡ್ತಾ ಅಂತ ಹೇಳಿ ಈ ಥರದ ಒಂದು ಬಲಪಂಥೀಯ ಸಂಘಟನೆ ಅಂತ ಹೇಳ್ತಾರೆ ಎಲ್ಲರೂ ಆ ಥರದ ಸಂಘಟನೆ ಎ ಬಿ ವಿ ಪಿ ಆದ್ದರಿಂದ ಇದನ್ನು ಬೆಂಬಲಿಸಲಿಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅದು ರಾಜಕೀಯ ಕಾರಣ ರಾಜಕೀಯ ಒಂದು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಈ ಥರ ಸಾವುಗಳನ್ನು ಹಲವರು ಬಳಸ್ಕೊಳ್ತಾರೆ ಆದರೆ ಇಲ್ಲಿ ಆ ಥರ ಯಾರೋ ಇದರ ವಿರುದ್ಧವಾಗಿ ಈತನ ಸಾವಿನ ಒಂದು ಏನಾಗಿದೆ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಯಾವೊಬ್ಬ ಘೋಷಿತ ಬುದ್ಧಿಜೀವಿ ಆಗಲಿ ಅಥವಾ ಇನ್ನೊಂದು ಪ್ರಗತಿಪರ ಸಂಘಟನೆಗಳು ಅಂತ ಹೇಳ್ಕೊಳ್ಳೋರು ಇಲ್ಲಿ ಬರ್ತಾ ಇಲ್ಲ ನಮಗೂ ಅದೇ ಪ್ರಶ್ನೆ ಮೂಡ್ತಿದೆ ಒಬ್ಬ ಯಾಕೆ ಬರ್ತಾ ಇಲ್ಲ ತಮ್ಮ ಹತ್ರ ಏನಾದ್ರೂ ಉತ್ತರ ಇದೆಯ ಯಾವ್ದಾದ್ರೂ ಊಹೆಗಳಿವೆಯಾ ಯಾಕಂತ ಹೇಳಿದ್ರೆ ಇಲ್ಲಿ ಈತ ಏನ್ ತಿರ್ಕೊಂಡ ದಲಿತ ಅಲ್ಲ ಈತನಿಗೆ ಒಂದು ಈತನ ಒಂದು ಇದನ್ನ ಸಾವನ್ನ ಇಟ್ಕೊಂಡು ಅವರಿಗೆ ಯಾವುದೇ ರೀತಿಯಂತ ರಾಜಕೀಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇನ್ನೊಂದಂತ ಹೇಳಿದ್ರೆ ಈಗ ಏನು ನಮ್ಮ ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ ಆಗಿರೋದ್ರಿಂದ ಅವ್ರ ಬಿಜೆಪಿ ಸರ್ಕಾರ ಇದ್ರು ಇದನ್ನೇ ಮಾಡುದು ಚಿನ್ಮಯರವರೇ ನಾನು ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಚರ್ಚೆ ಮುಂದುವರಿಸ್ತೇನೆ ವೀಕ್ಷಕರೇ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತು ಬಲಿಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಆತ್ಮಹತ್ಯೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ವಿದ್ಯಾರ್ಥಿಯ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸ್ಲಿ ಅಥವಾ ಇಂತಹ ಕಾರ್ಯಗಳನ್ನ ಮಾಡುವಲ್ಲಿ ಇನ್ನೊಮ್ಮೆ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳಿ ಅನ್ನುವಂತಹ ವಿಚಾರ ಅಷ್ಟೇ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಚರ್ಚೆಗೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸೊ ಒಟ್ಟಾರೆಯಾಗಿ ಇವತ್ತಿನ ವಿದ್ಯಾರ್ಥಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇವತ್ತು ಅವರನ್ನ ಬಳಸಿಕೊಳ್ಳುವಂತಹ ಅಥವಾ ರಾಜಕೀಯವಾಗಿ ಅದು ನಾನು ತಮ್ಮಲ್ಲೇ ಪ್ರಶ್ನೆಯನ್ನ ಕೇಳ್ತೇನೆ ಇವತ್ತು ಸಂಘಟನೆಗಳು ಎಷ್ಟರ ಮಟ್ಟಿಗೆ ಸರಿ ಇವೆ ಮತ್ತು ಸಂಘಟನೆಗಳನ್ನ ಇವತ್ತು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೋ ಇಲ್ವೋ ಸೊ ಇವತ್ತು ಈಗ ನೀವು ಎ ಬಿಇಪಿ ಅನ್ನೋದನ್ನ ಕೂಡ ಮರೆತು ಅವರು ಜನರಲ್ ಅವರು ಸ್ಟೂಡೆಂಟ್ ಆಗಿ ಮಾತಾಡಿ ಹೌದು ಸಂಘಟನೆಗಳನ್ನ ರಾಜಕೀಯ ವ್ಯಕ್ತಿಗಳು ಬಳಸ್ಕೊಳ್ತಾ ಇರೋದು ಹೌದು ಯಾಕಂದ್ರೆ ಇದಕ್ಕೆ ಇನ್ನೊಂದು ಅಂತ ಹೇಳಿದ್ರೆ ಜೆ ಎನ್ ಯು ನಲ್ಲಾದಂತಹ ಒಂದು ಘಟನೆಯನ್ನು ನಾವು ನೋಡಬಹುದು ಜೆ ಎನ್ ಯು ನಲ್ಲಿ ಆ ಏನು ದೇಶ ವಿರೋಧಿ ಘೋಷಣೆಗಳು ಕೂಗಿ ಬಂದಾಗ ಅದನ್ನು ಯಾವುದೇ ಸಂಘಟನೆ ಆ ಬೆಂಬಲಿಸದೆ ಇದ್ದಿದ್ರೆ ಅಲ್ಲಿ ಸರಿಯಾಗ್ತಿತ್ತೇನೋ ಅವರೇ ವಿದ್ಯಾರ್ಥಿಗಳೇ ಮಾತಾಡಿಕೊಂಡು ಏನೋ ಮಾಡಿಕೊಂಡು ಅಲ್ಲಿ ಸರಿಯಾಗ್ತಿತ್ತು ಆದರೆ ಒಂದು ದೇಶ ವಿರೋಧಿ ಘೋಷಣೆ ಕೂಗಿ ಬಂದಾಗ ಅಂತಹ ಘೋಷಣೆಯನ್ನು ಕೂಡ ಹೇಸದೆ ಯಾವುದೇ ರೀತಿಯಾದಂತಹ ಒಂದು ನಾಚಿಕೆ ಇಲ್ಲದನ್ನು ಬೆಂಬಲಿಸಿದ್ರಲ್ಲ ಆ ಕಾರಣದಿಂದಾಗಿ ಅಲ್ಲಿ ಇನ್ನೂ ಕೂಡ ವಿದ್ಯಾರ್ಥಿಗಳ ನಡುವೆ ತುಂಬ ಕಲಹಗಳು ಆಗ್ತಾ ಇದೆ ಈಗಲೂ ಕೂಡ ಮತ್ತು ಯಾರು ಆ ದೇಶ ವಿರೋಧಿ ಘೋಷಣೆಗಳನ್ನು ಕೂಗಿದ್ನೋ ಅವನನ್ನು ಇನ್ನೂ ಕೂಡ ಒಬ್ಬ ದೊಡ್ಡ ಹೀರೋನ ರೇಂಜ್ನಲ್ಲಿ ಅವನನ್ನ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಹೀಗೆ ಅನೇಕ ಕಡೆಗಳಲ್ಲಿ ನಾವೇನು ಓದಲಿಕ್ಕೆ ಬಂದಿರ್ತೇವೆ ಕಾಲೇಜಿಗೆ ನಮಗೆ ಒಂದು ರಾಷ್ಟ್ರದ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡು ಇಂತಹ ಸಂಘಟನೆಗಳಿಗೆ ಸೇರಿಕೊಂಡಿರ್ತೇವೆ ನಮ್ಮನ್ನು ಒಂದು ರಾಜಕೀಯವಾಗಿ ಬಳಸಬಾರ್ದು ಅನ್ನೋದು ಸತ್ಯ ಆದ ಕಾರಣ ಈ ಕೆಲವೊಂದು ಈ ರಾಜಕೀಯ ಈ ಬೆಳವಣಿಗೆಗಳೇನಿದೆ ಅದಕ್ಕೆ ಈ ವಿದ್ಯಾರ್ಥಿ ಸಂಘಟನೆಗಳನ್ನು ಬಳಸದೇ ಇದ್ದಲ್ಲಿ ವಿದ್ಯಾರ್ಥಿಗಳು ಒಂದು ದೇಶಪ್ರೇಮಿಗಳಾಗಿ ಮತ್ತೊಂದು ಅವರ ಒಂದು ವಿದ್ಯಾರ್ಥಿ ಜೀವನವನ್ನು ಹೇಗೆ ನಡೆಸ್ಕೊಳ್ಬೇಕು ಹಾಗೆ ನಡೆಸ್ತಾ ಹೋಗ್ತಾರೆ ನಿಜಕ್ಕೂ ಇವತ್ತು ವಿದ್ಯಾರ್ಥಿ ಸಂಘಟನೆಗಳಿಗೆ ರಾಜಕೀಯ ಅನ್ನೋದು ಎಂಟ್ರಿ ಆಗ್ತಾ ಇದ್ರೆ ಎಲ್ಲಾ ಸಂಘಟನೆಗಳು ಕೂಡ ಶಿಸ್ತಿನಿಂದ ಬೀರ್ತದೆ ಇವತ್ತು ವಿದ್ಯಾರ್ಥಿಗೆ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಇವತ್ತು ಸಂಘಟನೆಗಳಿಂದ ವಿದ್ಯಾರ್ಥಿ ಸಂಘಟನೆಗಳಿಂದ ಮಾತ್ರ ಅದಕ್ಕೆ ನ್ಯಾಯ ದೊರಕಿಸ್ಲಿಕ್ಕೆ ಸಾಧ್ಯ ಆದ್ರೆ ಇವತ್ತು ಆ ನ್ಯಾಯವನ್ನು ದೊರಕಿಸುವಲ್ಲಿ ಕೂಡ ನಮ್ಮ ಪಾತ್ರ ಇದೆ ಅಂತ ಇವತ್ತು ಹೇಳ್ಕೊಂಡು ಇವತ್ತು ಏನು ರಾಜಕಾರಣಿಗಳು ಬರ್ತಾ ಇದ್ದಾರೆ ಇದರಿಂದ ಇಂತಹ ಒಂದು ಪ್ರಾಬ್ಲಮ್ಗಳು ಆಗ್ತಾ ಇವೆ ಅಂತ ಹೌದು ಸೊ ಈ ಕುರಿತಾಗಿ ವಿದ್ಯಾರ್ಥಿಗಳು ಇನ್ನು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬಹುದು ವಿದ್ಯಾರ್ಥಿ ರೀತಿಯಾಗಿ ಜಾಗೃತರಾಗಬಹುದು ವಿದ್ಯಾರ್ಥಿಗಳು ಯಾವ ರೀತಿ ಜಾಗೃತರಾಗಬಹುದು ಅಂತ ಹೇಳಿದ್ರೆ ಈಗ ಇದೇ ಒಂದು ಘಟನೆಯನ್ನು ತಗೊಂಡ್ರೆ ನಾವು ಯಾವ ರೀತಿ ಆಗ್ಬೋದು ಅಂತ ನೋಡ್ಬೋದು ಒಬ್ಬ ನಮ್ಮದೇ ಒಬ್ಬ ಸ್ನೇಹಿತ ನನ್ನ ಸಹಪಾಠಿ ಆತನ ಮೇಲೆ ಎಫ್ಐ ಆರ್ ಅನ್ನ ಫೈಲ್ ಮಾಡಿದ್ರೆ ಆತನ ಒಂದು ವಿದ್ಯಾರ್ಥಿ ಜೀವನಕ್ಕೆ ತೊಂದರೆ ಆಗತ್ತೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗತ್ತೆ ಅನ್ನೋದು ಪ್ರತಿಯೊಬ್ನಿಗೂ ಗೊತ್ತಿದ್ದಂತಹ ವಿಚಾರ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ತಾನು ಹೋಗಿ ಫೈಲ್ ಕೇಸನ್ನು ಫೈಲ್ ಮಾಡಲಿಕ್ಕಿಂತ ಅಂದರೆ ಕೇಸನ್ನು ಕೊಡಲಿಕ್ಕಿಂತ ಅವ ಸ್ವಲ್ಪ ಯೋಚಿಸಿದರೆ ಹೌದು ಇಲ್ಲೇನೋ ಆಯಿತು ಇಲ್ಲಿಗೆ ಬಿಟ್ಬಿಡುವ ಇನ್ನು ಮುಂದೆ ನಾವು ಒಟ್ಟಾಗಿ ದೇಶದ ಕಾರ್ಯವನ್ನು ನಡೆಸ್ತಾ ಹೋಗುವಂತೆ ಯೋಚಿಸಿದರೆ ಅಲ್ಲಿ ಸರಿಯಾಗ್ತಿತ್ತು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ತನ್ನ ಕೆಲಸ ತನ್ನ ಸಂಘಟನೆ ಯಾವ ಸಂಘಟನೆ ಹೇಳುತ್ತೆ ಏನು ಹೇಳುತ್ತೆ ಅಂತೇಳಿದರೆ ಅದಕ್ಕೆ ಒಂದು ಸಂಘಟನೆ ಅಂತೇಳಿದರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ತತ್ವಗಳಿರುತ್ತೆ ಆ ಕಾರಣಕ್ಕಾಗಿ ಆ ತತ್ವಗಳು ಏನ್ ಹೇಳತ್ತೆ ಅದನ್ನೇ ಪಾಲಿಸ್ತಾ ಹೋದ್ರೆ ಹ್ಮ್ ಎಬಿ ವಿಪಿ ಅಂತ ಇಟ್ಕೊಂಡ್ರೆ ಒಂದು ರಾಷ್ಟ್ರ ಪ್ರೇಮ ರಾಷ್ಟ್ರಭಕ್ತಿಯ ತತ್ವ ಈ ರೀತಿ ಎಲ್ಲಾ ಸಂಘಟನೆಗಳು ಕೂಡ ರಾಷ್ಟ್ರ ಪ್ರೇಮದ ಭಕ್ತಿಯನ್ನೇ ಹೇಳಿ ಹಾ ಅದೇ ಅದೇ ಆ ತತ್ವ ಅದನ್ನೇ ಹೇಳಿ ಹುಟ್ಕೊಂಡ್ರೆ ಅದೇ ಅವ್ರ ತತ್ವ ಅಂತ ಆಯ್ತು ಅದನ್ನೇ ಅವರು ಪಾಲಿಸ್ತಾ ಹೋಗ್ಲಿ ನಾನು ಹೇಳುದಾದ್ರೆ ಅದನ್ನೇ ಪಾಲಿಸ್ತಾ ಹೋದಲ್ಲಿ ಈ ತರದ ಘಟನೆಗಳಾಗೋದಿಲ್ಲ ಯೋಧನ ಮನದಂತಹ ಕಾರ್ಯಕ್ರಮಗಳು ನಿಲ್ಲೋದಿಲ್ಲ ಈ ಕೋಮುಗಲಭೆಯಂತಹ ಒಂದು ಸುಳ್ಳು ಪ್ರಚಾರ ಎಲ್ಲೂ ಆಗೋದಿಲ್ಲ ನಿನ್ನೆ ಒಬ್ರು ಕಾಲ್ ಮಾಡಿದ್ರು ಕಾಲ್ ಮಾಡಿದಾಗ ಹೇಳಿದ್ರು ಚಕ್ರವರ್ತಿಯವರು ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅವರ ಭಾಷಣದಿಂದ ವಿದ್ಯಾರ್ಥಿಗಳು ತಪ್ಪು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅಂದ್ರೆ ಈ ಯೋಧರಮನ ದೇಶಭಕ್ತಿಯ ಕಾರ್ಯಕ್ರಮಗಳು ಇತ್ಯಾದಿಗಳಿಂದ ವಿದ್ಯಾರ್ಥಿಗಳು ತಪ್ಪು ಹೆಜ್ಜೆ ಇಡ್ತಿದ್ದಾರಾ ಅವರಿಗೆ ನನ್ನದೊಂದು ಪ್ರಶ್ನೆ ಇದು ಈ ತರದ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳು ಯೋಧ ನಮನ ಕಾರ್ಯಗಳಿಂದ ಅಥವಾ ದೇಶಭಕ್ತಿಯನ್ನು ಮೂಡಿಸುವಲ್ಲಿ ಮಾಡುವಂತ ಕಾರ್ಯಗಳಿಂದ ಯಾವತ್ತೂ ಕೂಡ ವಿದ್ಯಾರ್ಥಿಗಳು ಸರಿಯಾಗುವುದಿಲ್ಲ ಇವತ್ತು ದೇಶದ್ರೋಹಿ ಘೋಷಣೆಯನ್ನು ಕೂಗಿದ ಅವರಿಗೆ ಯಾವಾಗ ಗಳನ್ನ ಬರ್ತದೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬದಲಾಗ್ತಾರೆ ಅನ್ನುವಂತ ವಿಚಾರ ಇದನ್ನ ಗಮನಿಸಬೇಕಾಗಿರುವಂಥದ್ದು ಸೊ ಆತ ದೇಶದ್ರೋಹಿ ದ್ರೋಹಿ ತನವನ್ನ ಬೆಳೆಸ್ಕೊಂಡ ಅಥವಾ ಅದರ ವಿರುದ್ಧವಾಗಿ ಮಾತಾಡಿದ ಆತನ ಸಹಪಾಠಿಗಳೇ ಅವನಿಗೆ ಬುದ್ಧಿ ಹೇಳ್ತಾ ಇದ್ರು ಬಟ್ ಇವತ್ತು ಏನು ಪಕ್ಷಗಳು ಇವತ್ತು ಅದರ ಸಪೋರ್ಟಿಗೆ ನಿಂತಿವೆ ಮಾತಾಡಿದ ಅವನಿಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಅವತ್ತು ಈ ಕಾರಣಕ್ಕಾಗಿ ಇಂಥ ಘಟನೆಗಳಾಗ್ತಾ ಇವೆ ಅಂತ ಅಂದರೆ ಸೊ ಇವತ್ತು ಕೆಲವು ಕಡೆಯಲ್ಲಿ ದೇಶ ದ್ರೋಹವನ್ನ ಮಾಡುವಂಥದ್ದು ಅಥವಾ ದೇಶದ ವಿರುದ್ಧವಾಗಿ ಘೋಷಣೆಯನ್ನು ಕೂಗುವವರಿಗೆ ಇವತ್ತು ರಾಜಕೀಯವಾಗಿ ಸಪೋರ್ಟ್ ಇದೆ ಹೌದು ಸರಿಯೂ ತಪ್ಪು ಸರಿ ಸೊ ಈ ಕಾರಣದಿಂದಾಗಿ ಇವತ್ತು ಇಂತಹ ಘಟನೆಗಳಾಗ್ತಾ ಇವೆ ಹೌದು ಇವತ್ತು ನಾವು ಏನು ಮಾಡಿದ್ರು ಸರಿ ನಮ್ಗೆ ಒಂದಲ್ಲ ಒಂದು ಪಕ್ಷ ಇವತ್ತು ಈ ರೀತಿ ಮಾಡಿದ್ರೆ ಒಂದು ಪಕ್ಷ ಬರ್ತದೆ ಅಥವಾ ಮತ್ತೊಂದು ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇನ್ನೊಂದು ಪಕ್ಷ ಅಲ್ಲಿಗೆ ಸಪೋರ್ಟ್ ಬರ್ತದೆ ಹೌದು ಸೊ ನಮ್ಮ ಹಿಂದೆ ಸಪೋರ್ಟ್ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ಏನನ್ನು ಮಾಡ್ಲಿಕ್ಕೆ ಹೆಸದಿಲ್ಲ ಅಥವಾ ಯಾವುದನ್ನು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಹೌದು ಒಪ್ಪಬೇಕಾದಂತ ವಿಚಾರ ಯಾಕಂದ್ರೆ ಆ ಈಗ ಮೊನ್ನೆ ಜೆ ಎನ್ ಯುದೇ ಇದನ್ನು ತಗೊಳ್ಬಹುದು ಆಮೇಲೆ ಜೆ ಎನ್ ಯು ನಲ್ಲಿ ಏನು ಘಟನೆ ನಡೀತು ಇಡೀ ದೇಶಾದ್ಯಂತ ಪ್ರತಿಭಟನೆ ಆಯಿತು ಅವರನ್ನು ಬೆಂಬಲಿಸಿ ಹಲವರು ಪ್ರತಿಭಟಿಸಿದರು ಆತನನ್ನು ಜೈಲಿಗೆ ಕಳಿಸಬಾರ್ದಿತ್ತು ಹೇಳಿ ಅದಾದ ನಂತರದಲ್ಲಿ ಆತನನ್ನು ಹಲವು ಕಡೆಗಳಿಗೆ ಕರೆಸ್ಕೊಂಡು ಆತ ದೊಡ್ಡ ವಾಗ್ಮಿ ಎಂಬಂತೆ ಬಿಂಬಿಸಿ ಆತನ ಆತನ ಹತ್ರ ಮಾತಾಡಲಿಕ್ಕೆ ಹೇಳಿದರು ಮಾತಾಡಿಸಿದ್ರು ಕೂಡ ಈ ರೀತಿಯಾಗಿ ಇಂತಹ ಒಂದು ರಾಜಕೀಯ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಆತನನ್ನು ಈ ರೀತಿಯಾಗಿ ಮುಂಚೂಣಿಯಲ್ಲಿ ತಂದರೆ ಏನಾಗ್ತದೆ ಅಂತ ಹೇಳಿದರೆ ಅವರಲ್ಲಿ ಆ ದೇಶಭಕ್ತಿಯ ಒಂದು ಏನು ಬೆಳಿಬೇಕಿತ್ತು ದೇಶಭಕ್ತಿ ಅನ್ನುವಂಥದ್ದು ಅದು ದೇಶ ವಿರೋಧವಾಗಿ ಬೆಳೀತದೆ ಇಂಥವ್ರು ಇನ್ನು ರಾಜಕೀಯಕ್ಕೆ ಬಂದ್ಬಿಟ್ರೆ ಅಂತೂ ಖಂಡಿತವಾಗಿ ಇಂಥವ್ರು ಯಾರನ್ನು ಮಾತಾಡ್ತಾರೋ ಯಾರು ಈ ರೀತಿಯಾಗಿ ಒಂದು ಮುಂಚೂಣಿಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಅನಿಸ್ಕೊಂಡರೋ ಅವರಿಗೆ ಹಿಂಬದಿಯಿಂದ ರಾಜಕಾರಣಕ್ಕೆ ತರುವಂಥ ವ್ಯವಸ್ಥೆಗಳು ಆಗ್ತಾಯಿವೆ ಖಂಡಿತವಾಗಿ ಆಗ್ತಾಯಿದೆ ಅದು ಆ ಅಂಥವ್ರೇನಾದರೂ ಬಂದರೆ ನಮ್ಮ ರಾಜಕೀಯ ಇಂಥವರಿಂದ ಒಟ್ಟುಗೂಡಿಬಿಟ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಬಹುದು ಅಂತ ನನ್ನ ಪ್ರಶ್ನೆ ಹ್ಮ್ 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 ಎಸ್ ಖಂಡಿತವಾಗಿ ಕೂಡ ಇವತ್ತು ದೇಶದ ಕುರಿತಾಗಿ ಯೋಚನೆ ಮಾಡುವ ಅಗತ್ಯ ಇದೆ ಹೌದು ಬಟ್ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಕಾಲೇಜಲ್ಲಿ ಪಾಠವನ್ನ ಕಳದಕ್ಕಿಂತ ದೇಶದ ಕುರಿತಾಗಿ ಹೆಚ್ಚು ಯೋಚನೆಯನ್ನ ಮಾಡುವುದಕ್ಕಿಂತ ಮೊದಲಿಗೆ ಏನು ವಿದ್ಯಾಭ್ಯಾಸ ಇದೆ ಇದನ್ನ ಮುಗಿಸಿ ದೇಶಕ್ಕೆ ಸೇವೆ ಮಾಡುದು ಉತ್ತಮ ಅನ್ನುವಂಥದ್ದು ಚಿನ್ಮಾಯಿರವ್ರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ವಿದ್ಯಾರ್ಥಿ ಜೀವನದಲ್ಲಿ ದೇಶಕ್ಕೋಸ್ಕರ ಪ್ರಾಣ ತೆಗೆಯುವುದ ಮಾಡುದಕ್ಕಿಂತಲೂ ಇವತ್ತು ವಿದ್ಯಾಭ್ಯಾಸವನ್ನ ಮುಗಿಸಿ ದೇಶದ ಸೇವೆ ಮಾಡುವುದು ಉತ್ತಮ ಅನ್ನುವಂತ ನಾನು ಹೇಳ್ತೇನೆ ದೇಶ ದೇಶ ವಿದ್ಯಾಭ್ಯಾಸ ಮುಗಿಸಿ ಮಾಡುವುದು ಉತ್ತಮ ಹೌದು ಆದರೆ ಬೆಳೆಸ್ಕೊಳ್ಬೇಕು ಇಲ್ಲ ಅಂತ ಹೇಳುವುದಿಲ್ಲ ಹ ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಇರುವಾಗ ಬೆಳೆಸ್ಕೊಳ್ಬೇಕು ಆದ್ರೆ ಈಗ ಈ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತದ್ದು ಅಥವಾ ಹೊಡೆದಾಟ ಪಡೆದಾಟಗಳನ್ನ ಇದ್ರ ಅಗತ್ಯ ಏನಿದೆ ಅದರ ಬದಲಿಗೆ ದೇಶ ಸೇವೆಯನ್ನ ಮಾಡಿ ಅದು ಸಾಕು ಅದೇ ಇಲ್ಲಿ ಇದರ ಅಗತ್ಯ ಇರಲಿಲ್ಲ ಹೊಡೆದಾಟ ಆಗುವಂತಹ ಅಗತ್ಯವೂ ಇರಲಿಲ್ಲ ಪ್ರತಿಭಟನೆ ಆಗುವಂತಹ ಅಗತ್ಯವೂ ಇರಲಿಲ್ಲ ಅಲ್ಲಿ ಒಂದು ಯೋಧ ನಮನ ಕಾರ್ಯಕ್ರಮವನ್ನು ಒಂದು ಕಾಲೇಜ್ನ ವತಿಯಿಂದ ಆಯೋಜಿಸಿದಾಗ ಅದನ್ನು ಪ್ರತಿಭಟಿಸುವಂಥ ಅಗತ್ಯ ಇರಲಿಲ್ಲ ಯಾಕಂದರೆ ಒಂದು ಕಾಲೇಜ್ ಅದನ್ನು ಆಯೋಜಿಸ್ತಿದೆ ಅಂತ ಹೇಳಿದರೆ ಅವರು ಎಲ್ಲದನ್ನು ಆಲೋಚಿಸಿ ಆಯೋಜಿಸಿರ್ತಾರೆ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮ ಇದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ನೀವು ಹೇಳಿದ್ರಿ ಇದನ್ನು ಬಿಟ್ಟು ಪಠ್ಯದ ಬಗ್ಗೆ ಗಮನ ಕೊಡ್ಬೋದಲ್ಲ ಅಂತ ಈ ಎನ್ ಎಸ್ ಎಸ್ ಇರುವುದೇ ಒಂದು ಪಠ್ಯೇತರ ಅಂತ ಹೇಳಿರುವುದು ನಮಗೆ ಪಠ್ಯೇತರವಾಗಿ ಈ ರೀತಿಯಾಗಿ ಬಳಸ್ಕೊಳ್ಬೋದು ಅದನ್ನು ನಾವು ಬಳಸ್ಕೊಂಡ್ರೆ ನಾವು ರಾಷ್ಟ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಕೊಳ್ಬೋದು ಒಬ್ಬ ವಿದ್ಯಾರ್ಥಿಯಲ್ಲಿ ಆ ರೀತಿಯಾಗಿರುವಂಥ ಒಂದು ವ್ಯವಸ್ಥೆ ಒಂದು ಕಾಲೇಜಿನಲ್ಲಿ ಆ ರೀತಿಯ ವ್ಯವಸ್ಥೆಯಿಂದ ಸಂಪೂರ್ಣ ಪಠ್ಯೇತರವಾಗಿ ಯಾರೂ ಹೋಗಲಿಲ್ಲ ಇಲ್ಲಿ ಅಂದರೆ ಸಂಪೂರ್ಣ ಕಾಲೇಜಿಗೆ ಯಾರು ಹೋಗದೆ ಬರೀ ದೇಶದ್ದೇ ಕೆಲಸವನ್ನು ಮಾಡ್ತಾ ಇದ್ರು ಅಂದರೆ ಇದೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಇದಕ್ಕಾಗಿಯೇ ಹೋರಾಟವನ್ನು ಮಾಡ್ತಾ ಇದ್ರು ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಅಂತೇಳಿ ಕಾಲೇಜ್ ಬಿಟ್ಟು ಹೋದರು ಎಲ್ಲೂ ಆಗಲಿಲ್ಲ ಇಲ್ಲ ಆಗಿದ್ದೇನು ಅಂತ ಹೇಳಿದ್ರೆ ಒಬ್ಬ ಯೋಧನಿಗೆ ಒಂದು ದಿನದಲ್ಲಿ ನಮನವನ್ನು ಸಲ್ಲಿಸ್ತೇವೆ ಎಷ್ಟು ಜನ ಯೋಧರು ನಮಗೋಸ್ಕರ ಪ್ರಾಣವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಒಂದು ದಿನ ನಾವು ನಮನವನ್ನು ಸಲ್ಲಿಸಿದರೆ ಏನು ತಪ್ಪು ಸ್ವಾಮಿ ಹ್ಞೂ ಹ್ಞೂ ಈ ರೀತಿಯಾದಂತಹದ್ದನ್ನು ವಿರೋಧಿಸುವಂತಹ ಅಗತ್ಯ ಆದರೂ ಏನಿತ್ತು ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇಷ್ಟು ಮಾತ್ರ ಅಲ್ಲ ಬಹುಶಃ ಆಗಿರಬಹುದು ಅಂತ ಪೇರೆಂಟ್ಸಿನ ಜವಾಬ್ದಾರಿ ಕೂಡ ಇರ್ತದೆ ಇವತ್ತು ಎಫ್ಐಆರ್ ಆಯಿತು ಮಗನ ಮೇಲೆ ಅಂತ ಕೂಡ ಯಥೇಚ್ಛವಾಗಿ ಬಯ್ದಿರ್ಬಹುದು ಆ ಕಾರಣಕ್ಕಾಗಿ ಆತ ಹೋಗಿ ಸೂಸೈಡ್ ಅನ್ನ ಮಾಡ್ಕೊಂಡಿರ್ಬಹುದು ಇವತ್ತು ಏನು ತಂದೆ ತಾಯಿ ಕಣ್ಣೀರು ಹಾಕಿದಾಗ ಮಕ್ಕಳಿಗೂ ಕೂಡ ಬೇಸರವಾಗ್ತದೆ ಸೊ ಅದೇ ಕಾರಣ ಆಗಿರಬಹುದೇನು ಅಂತ ನಾನು ಹೇಳ್ತೇನೆ ಏನಾಯ್ತು ಅಂತ ಹೇಳಿದ್ರೆ ಅವತ್ತು ನಾನು ಈ ಸಂದರ್ಭದಲ್ಲಿ ಯೋನಿಯನ್ನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಆತನ ಒಂದು ಕಾರ್ಯವನ್ನು ಮುಗಿಸ್ಲಿ ಮುಗಿಸುವಂತಹ ಸಂದರ್ಭದಲ್ಲಿ ನಾನು ಅಲ್ಲಿದ್ದೆ ಆಗ ಅಲ್ಲಿ ಸೇರಿದಂಥ ಅವ್ರ ಕುಟುಂಬದವ್ರು ಹೇಳ್ತಾ ಇದ್ರು ನನಗೆ ಕಾಲ್ ಬರುತ್ತೆ ಯಾವಾಗ ಅಂತ ಹೇಳಿದ್ರೆ ನಿಮ್ಮ ಮಗ ಒಂದು ಫೀಸ್ ಕಟ್ಟಲಿಲ್ಲ ಅನ್ನುವಾಗ ನಂಗೆ ಕಾಲ್ ಬಂದಿತ್ತು ಆ ಥರದಂಥ ವ್ಯವಸ್ಥೆಯಲ್ಲಿ ಕಾಲ್ ಬರುತ್ತೆ ಆ ಥರ ಏನಾದರೂ ಆದಾಗ ಕಾಲ್ ಬರುತ್ತೆ ನಿಮ್ಮ ಮಗ ಇತರ ಒಂದು ಜಗಳವನ್ನ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಕಾಲ್ ಮಾಡಿದ್ರೆ ನಾವು ಬಂದೆ ಅಲ್ಲಿ ಬುದ್ಧಿವಾದ ಹೇಳ್ತಿದ್ವಲ್ಲ ಇದನ್ನ ಒಂದು ಪೊಲೀಸ್ ಸ್ಟೇಷನ್ ತಂಕ ತಕೊಂಡು ಹೋಗುವಂತಹ ಅಗತ್ಯ ಏನಿತ್ತು ಅನ್ನೋದು ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಕೇಳಿದಂತ ಪ್ರಶ್ನೆಯಲ್ಲಿ ಅಲ್ಲಿ ಯಾಕೆ ಪೊಲೀಸ್ ಸ್ಟೇಷನ್ ತಂಕ ಹೋಗಬೋದಿತ್ತು ನಾವೇ ಬರ್ತಿದ್ವಿ ಅಲ್ಲಿ ನಾವೇ ಅವರಿಗೆ ಒಂದು ಅ ಬುದ್ಧಿವಾದವನ್ನ ಹೇಳ್ತಿದ್ವಿ ಸರಿ ಮಾಡ್ತಾ ಇದ್ವಿ ಯಾಕೆ ಪೊಲೀಸ್ ಸ್ಟೇಷನ್ ತಂಕ ಹೋಯ್ತು ಅಂತ ಖಂಡಿತ ಇವತ್ತು ಕಾಲೇಜ್ಗಳ ಜವಾಬ್ದಾರಿ ಅನ್ನೋ ಇವತ್ತು ಓರೋ ವ್ಯಕ್ತಿಗೆ ಏನೋ ಒಂದಾಯ್ತು ಅಥವಾ ಆ ವಿದ್ಯಾರ್ಥಿ ಏನೋ ಗಲಾಟೆ ಮಾಡ್ದ ಅಂತ ಹೇಳಿದ್ರೆ ಕಾಲೇಜಿನವರು ಆತನ ಜೀವನವನ್ನ ಸ್ಪಾಯ್ಲ್ ಮಾಡುದ್ರ ಮೊದಲಿಗೆ ಆತನ ಪೇರೆಂಟ್ಸ್ ಅನ್ನ ಕರೆದಾದ್ರು ಮಾತಾಡಬಹುದಾಗಿತ್ತು ಅನ್ನುವಂತ ವಿಚಾರ ಸೊ ಆ ವ್ಯಕ್ತಿತ್ವ ಹೇಳಿದ್ದು ಅದೇ ಆತನ ತಂದೆ ಹೇಳಿದಂತಹ ಮಾತು ಅದೇ ಆಗಿತ್ತು ಸೊ ಕಡೆಯದಾಗಿ ನಾನು ಚಿನ್ಮಯರವ್ರ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಸೊ ಈ ಓವರ್ ಆಲ್ ಈ ಪ್ರಕರಣದ ಕುರಿತಾಗಿ ಮತ್ತು ಇನ್ನು ಮುಂದೆ ವಿದ್ಯಾರ್ಥಿಗಳು ಹೇಗಿರಬೇಕು ಸೊ ಓರ್ವ ವಿದ್ಯಾರ್ಥಿ ನಾಯಕನಾಗಿ ಓರ್ವ ವಿದ್ಯಾರ್ಥಿ ಮುಖಂಡನಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಇದರಲ್ಲಿ ಒಂದು ಮನಸ್ಥೈರ್ಯವನ್ನು ಎಲ್ಲರೂ ತುಂಬಿಕೊಳ್ಬೇಕಾಗತ್ತೆ ಯಾವುದೇ ರೀತಿಯಾದಂತಹ ಆತ್ಮಹತ್ಯೆ ಇತ್ಯಾದಿಗಳನ್ನು ಮಾಡ್ಕೊಳ್ಬಾರ್ದು ಒಂದೇದಾಗಿ ಆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ರಾಜಕೀಯ ಒತ್ತಡಗಳಿಗೆ ಒಳಗಾಗಿ ಅದಕ್ಕೆ ತಕ್ಕಂತೆ ನಾವು ನಡೆಯುವಂತಹದ್ದು ತಪ್ಪು ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಹೇಳಿದ್ರು ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ ಹೇಳಿ ಅದಕ್ಕೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ವಿ ಯಾಕೆ ಬೇಕಿತ್ತು ಇದು ನಾವು ಹೇಳೋದೇನೆಂದರೆ ವಿದ್ಯಾರ್ಥಿ ಸಂಘಟನೆ ಅನ್ನುವಂತಹದ್ದು ನಿಮ್ಮಲ್ಲಿ ಇದ್ದರೆ ಅದು ನಿಮ್ಮ ವಿದ್ಯಾರ್ಥಿಗಳ ತೊಂದರೆಯನ್ನು ತೊಡೆದು ಹಾಕುವಲ್ಲಿ ಇರಲಿ ತೊಂದರೆಯನ್ನು ಉಂಟು ಮಾಡುವಲ್ಲಿ ಬೇಡ ವಿದ್ಯಾರ್ಥಿ ಸಂಘಟನೆ ಅಂತ ಹೇಳುವಂತಹದ್ದು ನಿಮ್ಮಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂಥದ್ರಲ್ಲಿ ವಿದ್ಯಾರ್ಥಿ ಸಂಘಟನೆ ಇರಲಿ ಅದನ್ನು ವಿರೋಧಿಸುವಂಥದ್ರಲ್ಲಿ ಬೇಡ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಮತ್ತೆ ಈ ವಿದ್ಯಾರ್ಥಿ ಸಂಘಟನೆಯ ಒಳಗೆ ಯಾವುದೇ ಯಾವುದೇ ರೀತಿಯಾದಂತಹ ಒಂದು ಕ್ಯಾಂಪಸ್ನ ಒಳಗೆ ರಾಜಕೀಯವನ್ನು ತರುವುದು ಬೇಡ ವಿದ್ಯಾರ್ಥಿಗಳು ಸಂಘಟಿತರಾಗಬೇಕು ಅಂತ ಹೇಳಿದ್ರೆ ಸಂಘಟಿತರಾಗಲೇಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೊಂದು ಕಾಲೇಜ್ನಲ್ಲೂ ಕೂಡ ಒಟ್ಟಿನಲ್ಲಿ ಸಂಘಟಿತರಾಗಬೇಕು ಎರಡು ಗುಂಪುಗಳಲ್ಲಿ ಬೇಡ ಒಟ್ಟಿನಲ್ಲಿ ಸಂಘಟಿತರಾಗಿ ಒಂದು ಆ ಕಾಲೇಜಿಗೆ ಒಂದು ಒಳ್ಳೆ ಹೆಸರನ್ನು ತರುವಂತಹ ಕಾರ್ಯವನ್ನು ವಿದ್ಯಾರ್ಥಿಗಳು ಮಾಡೋಣ ಇದು ನಾನು ಕೊನೆಯದಾಗಿ ಹೇಳೋದು ಇನ್ನೊಂದು ಹೇಳ್ತೀನಿ ಅಂದ್ರೆ ಆ ಈ ಪ್ರಕರಣದ ಕುರಿತಂತೆ ನಾನು ಹೇಳ್ ಏನು ಹೇಳ್ತೀನಿ ಅಂದರೆ ಈಗ ಯಾರ ಮೇಲೆ ಯಾರು ಈ ಒಂದು ಪ್ರಕರಣದ ಕಾರಣಿಕರ್ತರಿದ್ದಾರೆ ಅವರ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಏನು ಏಳು ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದರು ಗಡುವನ್ನು ತೆಗೆದುಕೊಂಡಿದ್ದರು ಎಸ್ ಪಿ ಅವರು ಅಣ್ಣಮಲೆಯವರು ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಅವರೊಂದು ಏನಾದರೂ ಒಂದು ಮಾಡಿ ಇವರನ್ನೆಲ್ಲರನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಒಂದು ನ್ಯಾಯವನ್ನು ಒದಗಿಸ್ತಾರೆ ಅನ್ನುವ ನಂಬಿಕೆ ಇದೆ ಈ ನಂಬಿಕೆಯ ಮೇಲೆ ನಾವು ಹದಿನೆಂಟರವರೆಗೆ ಕಾಯ್ತೇವೆ ಆಮೇಲೆ ಇನ್ನು ಮುಂದಿನ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ತೇವೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಸೊ ಒಟ್ಟಾರೆ ಆಗಿ ಶಾಂತಿಯನ್ನು ಕದಡುವಂತಹ ಕೆಲಸ ಯಾವುದೇ ವಿದ್ಯಾರ್ಥಿ ಸಂಘಟನೆಯಿಂದ ಆಗುವುದಿಲ್ಲ ಅಂತ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ ಆಗುವುದಿಲ್ಲ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದ ಒಟ್ಟಾರೆ ಆಗಿ ವೀಕ್ಷಕರೇ ಇವತ್ತು ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಈತನ ಸಾವಿಗೆ ಇವತ್ತು ನ್ಯಾಯವನ್ನು ದೊರೆಸಿಕೊಡುವಂತಹ ಸಂಘಟನೆಗಳು ಎಲ್ಲಿ ಹೋಗಿವೆ ಇವತ್ತು ಎಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ ಮಾನವೀಯ ಮೌಲ್ಯಗಳನ್ನ ಕಳೆದುಕೊಳ್ತಾ ಇದೆಯಾ ಸಮಾಜ ಅಥವಾ ವಿದ್ಯಾರ್ಥಿಗಳನ್ನು ರಾಜಕೀಯ ತಂತ್ರಗಳಿಗೆ ಬಳಸಿಕೊಳ್ತಾ ಇದೆಯಾ ಅವರ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಿದ್ರೆ ಅದಕ್ಕೆ ಅನೇಕ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಳ್ತವೆ ಇದು ಎಷ್ಟರ ಮಟ್ಟಿಗೆ ಸರಿ ಅನೇಕ ಪ್ರಶ್ನೆಗಳೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನು ಮುಗಿಸ್ತಕ್ಕ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ